ಇಷ್ಟು ಹೇಳಿ ಅಲ್ಲ ಏನಾಯ್ತು ಧೃತರಾಷ್ಟ್ರ ಗಾಂಧಾರಿ ಅವರ ಗತಿ ಏನಾಯ್ತು ಅಂತ ಕೇಳಿದ್ರೆ ನನ್ನ ಗತಿ ಏನಾಗುತ್ತೆ ಅಂತ ಹೇಳಿಕೊಂಡಿದ್ದೀರಿ ನಮ್ಗೆ ಅವ್ರು ಏನಾದ್ರು ಅಂತ ಹೇಳ್ರಿ ಬಂದ್ರು ನಾವು ಪೆಟ್ಟಿಗೆ ಸಾಮಾನ್ ಸರಜ ಅಂತ ಕಟ್ಕೋತೀವಿ ನಾವು ಹೊರಡಕ್ಕೆ ಬಂದವರಿ ಅದೆಲ್ಲ ಗೊತ್ತು ಅವ್ರು ಏನಾಯ್ತು ನಮ್ಮ ಅಪ್ಪನ ಗತಿ ಏನಾಯ್ತು ಅದಕ್ಕೆ ಧೃತರಾಷ್ಟ್ರ ಸಹಭ್ರಾತ್ರ ಗಾಂಧಾರ್ಯಾಚ ಸ್ವಭಾರ್ಯಯ ದಕ್ಷಿಣದ ದಕ್ಷಿಣೇನ ಹಿಮವತಃ ಋಷೀಣಾಂ ಆಶ್ರಮಂಗತಃ ಧೃತರಾಷ್ಟ್ರನ ಬಗ್ಗೆ ನೀನು ಕೇಳಬೇಕಲ್ಲ ಹಿಂದೆ ನಡೆದ ಕಥೆ ಕೇಳು ಹಿಂದೆ ನನಗೆ ಗೊತ್ತಿದೆ ಒಂದು ಹಿಂದೆ ಪೂರ್ವ ಕಥಾನುವಾದ ಮಾಡ ಧೃತರಾಷ್ಟ್ರ ಸಹಭ್ರಾತ್ರ ಧೃತರಾಷ್ಟ್ರ ತನ್ನ ತಮ್ಮನ ಜೊತೆಗೆ ಕಾಡಿಗೆ ಹೋದ್ನಲ್ಲ ಅಲ್ಲಿ ತಮ್ಮನೇ ಇಲ್ಲ ಈಗ ಈ ತಮ್ಮ ಸತ್ತೋಗಿ ಆಗಿದೆ ಇದು ಹಿಂದಿನ ಕಥೆ ಮೂರು ವರ್ಷದ ಹಿಂದಿನ ಕಥೆ ಹೇಳೋರು ಧೃತರಾಷ್ಟ್ರ ಸಹಭ್ರಾತ್ರ ತಮ್ಮನಾದ ವಿದುರನ ಜೊತೆಗೆ ಗಾಂಧಾರಿಯಾಚ ಸ್ವಭಾರ್ಯಯ ತನ್ನ ಹೆಂಡತಿ ಗಾಂಧಾರಿಯ ಜೊತೆಗೆ ತಮ್ಮ ವಿದುರನ ಜೊತೆಗೆ ಮತ್ತೆ ಇವನು ತಾಯಿಯೇ ಹೋಗಿದ್ದಾರೆ ಅದನ್ನು ಅವರು ಹೇಳಲಿಲ್ಲ ಅದು ಸಿದ್ಧವಾದ ವಿಷಯ ಅವನು ಹೊರಟದ್ದು ಗಾಂಧಾರಿ ಮತ್ತು ವಿದುರ ಜೊತೆಗೆ ಅವನು ಹೋಗುವಾಗ ಗಾಂಧಾರಿ ಜೊತೆಗೆ ಕುಂತಿಯು ಹೋದ ಬೇರೆ ವಿಷಯ ಹೋದ ಎಲ್ಲಿಗೆ ಹೋದ ದಕ್ಷಿಣೇನ ಹಿಮವತಃ ಹಿಮವತ್ ಪರ್ವತದ ದಕ್ಷಿಣ ಭಾಗದಲ್ಲಿ ಇರತಕ್ಕಂಥ ಹಿಮವತ್ ಪರ್ವತದ ದಕ್ಷಿಣ ಭಾಗ ಈಚೆ ಮಗ್ಗಲು ಆಚೆ ಮಗ್ಗಲು ಹೋದ್ರೆ ಮತ್ತೆ ಅಂದ್ರೆ ಹಿಮವತ್ ಪರ್ವತ ದಾಟಿ ಆಚೆ ಹೋದ್ರೆ ಚೀನಾ ಸಿಗುತ್ತೆ ಅದು ಉತ್ತರ ಭಾಗ ಹಿಮವತ್ ಪರ್ವತ ಉತ್ತರ ದಕ್ಷಿಣ ಭಾಗ ಅಂದ್ರೆ ಇದೇ ನಿಮ್ಮ ಹರಿದ್ವಾರ ಋಷಿಕೇಶ ಈ ಕಡೆ ಇರುವಂತಹದ್ದಲ್ಲಿ ಆ ಹಿಮವತ್ ಪರ್ವತದ ದಕ್ಷಿಣ ಭಾಗದಲ್ಲಿ ಇರತಕ್ಕಂಥ ಋಷಿಗಳ ಆಶ್ರಮದಲ್ಲಿ ಹೋಗಿ ಕೂತ್ಕೊಂಡ ಅದು ಇಷ್ಟು ಗೊತ್ತಿದ್ದ ವಿಷಯವೇ ಧೃತರಾಷ್ಟ್ರ ಸಹಭ್ರಾತ್ರ ಗಾಂಧಾರ್ಯಾಚ ಸ್ವಭಾರ್ಯಯ ದಕ್ಷಿಣೇನ ಹಿಮವತಃ ಹಿಮವತ್ ಪರ್ವತದ ದಕ್ಷಿಣ ಭಾಗದಲ್ಲಿ ಅಂದ್ರೆ ಇವರು ಇದ್ದ ಹಸ್ತಿನಪುರದಿಂದ ಉತ್ತರ ಹಿಮವತ್ ಪರ್ವತದಿಂದ ದಕ್ಷಿಣ ಮಧ್ಯಕ್ಕ ಆಶ್ರಮ ಅಂದ್ರೆ ಹಿಮವತ್ ಪರ್ವತದ ಫುಟ್ ಹಿಲ್ಸ್ ಅಂತ ಹೇಳ್ತಾರೆ ತಪ್ಪಲಿನಲ್ಲಿ ಇರತಕ್ಕಂತಹ ಒಂದು ಆಶ್ರಮದಲ್ಲಿ ಉಳ್ಕೊಂಡಿದ್ದಾರೆ ಋಷೀನಾಮ್ ಆಶ್ರಮ ಅಂತ ಅಲ್ಲಿ ಹೆಚ್ಚು ಋಷಿಗಳು ತಪಸ್ಸು ಮಾಡತಕ್ಕಂತಹ ಜಾಗ ಋಷಿಗಳ ಆಶ್ರಮ ಎಲ್ಲಿ ಇದೆ ಆ ಜಾಗಕ್ಕೆ ಹೋಗಿದ್ದಾರೆ ಒಂದೇನು ಅಂದ್ರೆ ಋಷಿಗಳ ಸಹವಾಸ ಜ್ಞಾನಿಗಳ ಒಡನಾಟ ಇರುತ್ತೆ ಅದು ಏಕಾಂತಕ್ಕೆ ಭಂಗ ಮಾಡುವುದಿಲ್ಲ ಸಂಘ ಮಾಡಬಾರದು ಅಂತ ಹೇಳಿದ್ರೆ ಯಾವಾಗ ಜ್ಞಾನ ಇಲ್ಲದವರ ಸಂಘ ಮಾಡಬೇಡ ಅಂತ ಅಂದ್ರೆ ಜ್ಞಾನಿಗಳ ಒಡನಾಟ ದೋಷ ಅಲ್ಲ ಸತ್ಸಂಗ ಆಗತ್ತೆ ಋಷಿಗಳಿಂದ ಜ್ಞಾನ ಪಡೆಯಬಹುದು ಸಾಧನೆಯಲ್ಲಿ ಮಾರ್ಗದರ್ಶನ ಪಡೆಯಬಹುದು ಒಂದು ಕಾರಣ ಇನ್ನೊಂದು ಕಾರಣ ಋಷಿಗಳು ಇರ್ತಾರೆ ತಪಸ್ಸು ಮಾಡಲಿಕ್ಕೆ ಆ ನೆಲ ಉಂಟಲ್ಲ ಅದರಲ್ಲಿ ಧ್ಯಾನಕ್ಕೆ ಬೇಕಾದ ಮೆಡಿಟೇಷನ್ ಬೇಕಾದಂತಹ ಸಾತ್ವಿಕ ವೈಬ್ರೇಷನ್ ಇದೆ ಅನ್ನೋದು ಪ್ರೂವ್ ಅದು ನಾವು ಎಲ್ಲೋ ಹೋಗಿ ಕೂತ್ಕೊಂಡು ಅಲ್ಲಿ ಕೂತ್ಕೊಂಡ್ರೆ ಧ್ಯಾನ ಮಾಡಿ ಮೆಡಿಟೇಷನ್ ಮಾಡಲಿಕ್ಕೆ ಮೂಡಬಾರದೆ ಇರು ಯಾಕಂದ್ರೆ ವೈಬ್ರೇಷನ್ ಕೆಟ್ಟ ವೈಬ್ರೇಷನ್ ಇದ್ರೆ ಎಲ್ಲಿ ಋಷಿಗಳ ಆಶ್ರಮ ಕಟ್ಟಿದ್ದಾರೆ ಅಲ್ಲಿ ಒಳ್ಳೆ ವೈಬ್ರೇಷನ್ ಇದೆ ಅನ್ನೋದು ಪ್ರೂವ್ ಯಾಕಂದ್ರೆ ಆಲ್ರೆಡಿ ಅಲ್ಲಿ ಜ್ಞಾನಿಗಳು ಕೂತಿದ್ದಾರೆ ಅದರಿಂದ ಧ್ಯಾನಕ್ಕೆ ಬೇಕಾದಂತಹ ಸಾತ್ವಿಕ ವೈಬ್ರೇಷನ್ ಇರತಕ್ಕಂತಹ ಜಾಗ ಯಾವುದು ಅಂದ್ರೆ ಎಲ್ಲ ಋಷಿಗಳ ಆಶ್ರಮ ಕೊಟ್ಟಿದ್ದಾರೆ ಅದು ನಿಶ್ಚಿಂತೆಯಿಂದ ಧ್ಯಾನ ಮಾಡಬಹುದು ಎಲ್ಲ ಋಷಿಗಳೆಲ್ಲ ಇದ್ರಿಂದ ನಮಗೆ ತಿಳುವಳಿಕೆಗೆ ಅನುಕೂಲ ಸತ್ಸಂಗ ಅವರಿಂದ ವಿಶೇಷ ಜ್ಞಾನ ಪಡೆಯಬಹುದು ಮಾರ್ಗದರ್ಶನ ಪಡೆಯಬಹುದು ಅದಕ್ಕೋಸ್ಕರ ಹಿಮಾಲಯ ಪರ್ವತದ ದಕ್ಷಿಣದ ತಪ್ಪಲಲ್ಲಿ ಇರತಕ್ಕಂತಹ ಋಷಿಗಳ ಆಶ್ರಮಕ್ಕೆ ತಮ್ಮನ ಜೊತೆಗೆ ಹೆಂಡತಿ ಜೊತೆಗೆ ಹೋದ್ನಲ್ಲಪ್ಪ ಅದು ಗೊತ್ತಿದ್ದ ವಿಷಯ ಅಲ್ಲಿ ಏನ್ ಮಾಡಿದೆ ಅವನು ಸ್ನಾತ್ವಾನುಸವನಂ ತಸ್ಮಿನ್ ಅಲ್ಲಿ ಏನ್ ಮಾಡ್ತಾ ಇದ್ದ ಅಂತ ದಿನಚರಿ ಹೇಳ್ತಾರೆ ಕೃತ್ವಾಚ ಅಗ್ನಿಯನ್ನ ಯಥಾವಿಧಿ ಅಭಕ್ಷ ಉಪಶಾಂತಾತ್ಮ ಸಾಸ್ತೇ ವಿಗತೆ ಕ್ಷಣ ಅಲ್ಲಿ ಸ್ನಾತ್ವಾ ಅನುಸವನಂ ತಸ್ಮಿನ್ ಆಶ್ರಮದಲ್ಲಿ ಹೋಗಿ ನೆಲೆಸಿದ ಮೇಲೆ ಅವನು ಏನ್ ಮಾಡ್ತಾ ಇದ್ದ ಗೊತ್ತೋ ಅನುಸವನಂ ಸ್ನಾತ್ವ ಸವನ ಅಂದ್ರೆ ಯಾಗವನ್ನ ತ್ರಿಶವನ ಅಂತ ಹೇಳ್ತಾರೆ ಅದು ಮೂರು ಹೊತ್ತು ಅಂತ ಹೇಳ್ತೇವಲ್ಲ ಸುಮಾರಾಗಿ ಅರ್ಥದಲ್ಲಿ ಅನುಸವನಂ ಅಂದ್ರೆ ಯಾಗದಲ್ಲಿ ಸವನ ಅಂದ್ರೆ ಹೋಮ ಮಾಡತಕ್ಕಂತಹ ಕಾಲ ಅದು ಮೂರು ಕಾಲ ತ್ರಿಶವನ ಅಂತ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಅದಕ್ಕೆ ಅನುಗುಣವಾಗಿ ಸ್ನಾನ ಅಂತಂದ್ರೆ ತ್ರಿಕಾಲ ಸ್ನಾನ ಅಂತ ಯಾಕೆಂದ್ರೆ ಮನೆಯಲ್ಲಿ ಸಾಮಾನ್ಯವಾಗಿ ಯಾರೂ ತ್ರಿಕಾಲ ಸ್ನಾನ ಮಾಡುವುದಿಲ್ಲ ಧರ್ಮಶಾಸ್ತ್ರದಲ್ಲಿ ಕೂಡ ತ್ರಿಶವನ ಸ್ನಾನಂ ಯತೀನಾಂ ಶಾಸ್ತ್ರಚೋದಿತಂ ಅಂತ ಮೂರು ಹೊತ್ತು ಸ್ನಾನ ತ್ರಿಶವನ ಸ್ನಾನಂ ಯತೀನಾಂ ಶಾಸ್ತ್ರಚೋದಿತಂ ಯತಿಗಳಿಗೆ ಮೂರು ಹೊತ್ತು ಸ್ನಾನ ಗೃಹಸ್ಥರು ಒಂದೇ ಹೊತ್ತು ತಪ್ಪಿದ್ರೆ ಎರಡು ಹೊತ್ತು ಮಾಡಬಹುದು ರಾತ್ರಿ ಸ್ನಾನ ಗೃಹಸ್ಥರು ಮಾಡುವುದಿಲ್ಲ ಯತಿಗಳಿಗೆ ಮೂರು ಹೊತ್ತು ಅತ್ಯಂತಾಶಕ್ತಿ ವಿಷಯೇತು ಏಕಂ ಸ್ನಾನ ಅಂತ ಮೂರು ಹೊತ್ತು ಸ್ನಾನ ಆಗದೇ ಇದ್ರೆ ಎರಡು ಹೊತ್ತು ತೀರಾ ಅಶಕ್ತಿ ಇದ್ರೆ ಯತಿಗಳು ಒಂದು ಹೊತ್ತು ಸ್ನಾನ ಮಾಡಬಹುದು ಶಕ್ತಿ ಇರುವಷ್ಟು ಕಾಲ ಯತಿಗಳು ಮೂರು ಹೊತ್ತು ಸ್ನಾನ ಮಾಡಬೇಕು ಅಂತ ಹಾಗೆ ತ್ರಿಶವನ ಇವನು ಒಂದು ರೀತಿಯಿಂದ ಈ ರಾಜ್ಯ ಭೋಗವನ್ನು ಬಿಟ್ಟು
ಒಂಥರ ವನಪ್ರಸ್ಥ ತಾನೆ. ವನಪ್ರಸ್ಥದಲ್ಲಿ ಸನ್ಯಾಸಿಗಳಂತೆ ಅದನ್ನು ಸ್ನಾತ್ವ ಅನುಸವನಂ, ಅಲ್ಲಿ ಮೂರು ಹೊತ್ತು ಸ್ನಾನ ಮಾಡ್ತಿದ್ದ. ಹಿಮಾಲಯದಲ್ಲಿ ಗಂಗಾ ತೀರದಲ್ಲಿ ಇದ್ದವರಿಗೆ ಮೂರು ಹೊತ್ತು ಸ್ನಾನ ಮಾಡೋದು ಆನಂದ. ಸ್ನಾನ ಎಷ್ಟು ಹೆಚ್ಚು ಮಾಡಿದೆ ಅಷ್ಟು ಆನಂದ. ಅದೇ ನಾನು ಗಂಗಾ ತೀರದಲ್ಲಿ ಹರಿದ್ವಾರದಲ್ಲಿ ಇದ್ದಾಗ ಅರ್ಜುನಿಂದ ಮೂರು ಹೊತ್ತು ಸ್ನಾನ ಮಾಡ್ತಿದ್ದೆ, ಯಾಕಂದ್ರೆ ಆದಷ್ಟು ಹೆಚ್ಚು ಗಂಗಾ ಜಲದಲ್ಲಿ ಇರೋಣ. ಆ ನೀರೇ ಅಂತ ಖುಷಿ ಅದು. ಅದರಿಂದ ಮೂರು ಹೊತ್ತು ಸ್ನಾನ ಬೇಡ ಅಂದ್ರೆ ಮಾಡುವ ಅಂತ ಕಾಣುತ್ತೆ. ಯಾರಾದ್ರೂ ಡಾಕ್ಟರ್ ಮಾಡಬಾರ್ದು ಅಂತ ಹೇಳಿದ್ರು ಮಾಡುವ ಅಂತ ಕಾಣುತ್ತೆ. ಆ ನೀರಿನ ಸೆಳೆತ ಗಂಗೆಯ ಕುಡಿದ್ರೂ ರುಚಿ, ಅದು ಮೀನಕ್ಕೂ ರುಚಿ, ಅದು ಮೈಗೂ ಆನಂದ ಮನಸ್ಸಿಗೂ ಆನಂದ ಅದು. ಅದರಿಂದ ಗಂಗಾ ನದಿಯ ತಡೆಯಲ್ಲಿರೋರು ಮೂರು ಹೊತ್ತು ಸ್ನಾನ ಮಾಡದೆ ಇನ್ನೇನು ಮಾಡಬೇಕು? ಸ್ನಾತ್ವ ಅನುಸವನಂ ತಸ್ಮಿನ್, ಮೂರು ಹೊತ್ತು ಸ್ನಾನ ಮಾಡಿ ಹುತ್ವಾಚ ಅಗ್ನಿಯನ್ನು ಯಥಾವಿಧಿ, ಆಮೇಲೆ ಅಗ್ನಿಹೋತ್ರ, ಅದು ನಿತ್ಯ ಶಾಸ್ತ್ರಬದ್ಧವಾಗಿ ಅಗ್ನಿಹೋತ್ರ ಮಾಡಿ ಇರ್ತಿದ್ದ. ಹೇಗೆ ಇದ್ದ? ಅಭಕ್ಷ ಉಪಶಾಂತಾತ್ಮ. ಕೊನೆ ಕೊನೆಗೆ ಅವನು ಏನ್ ಮಾಡಿದ? ಇದು ಅಂತ್ಯಕಾಲದಲ್ಲಿ ಅಭಕ್ಷ ಬಿಟ್ಬಿಟ್ಟ ಆಹಾರ ಸೇರಿಸ್ತು, ಬರೇ ನೀರು ಕುಡಿಯೋದು ಇದ್ಬಿಟ್ಟು. ನೀರು ಕುಡಿದು ಅದು ಕೆಲವು ದಿವಸ ಏನಕ್ಕೆ ಬರ್ತದೆ? ಇವನು ಬರೇ ನೀರು ಹೇಳಿ ಕುಡಿದು ಗಾಂಧೀಜಿ ಸತ್ಯಾಗ್ರಹ 50 ದಿವಸ ನೀರು ಕುಡಿದೇ ಬಂದ, ಬರೇ ನೀರು ಕುಡಿತಾ ಬರ್ತಾ ಇದ್ರು ಅವರು ಲಿಕ್ವಿಡ್. 50 ದಿವಸ ಸತ್ಯಾಗ್ರಹ ಮಾಡ್ತಾರೆ ಅನ್ನ ಸತ್ಯ. ನೀವು ಬರೇ ನೀರು ತಗೊಂಡು 50-60 ತಿಂಗಳಗಟ್ಟಲೆ ಬದುಕಬಹುದು, ಏನು ತಪ್ಪಿಲ್ಲ. ಹಾಗೆ ಬರೇ ನೀರು ಕುಡಿಯೋದು ಸಾಧನೆ ಮಾಡು, ನೀರು ಕುಡಿಯೋದು ಅನುಷ್ಠಾನ ಮಾಡುದು. ಹೀಗೆ ಅಭಕ್ಷ ನೀರು ಕುಡಿತಾ ನಿಂತ ಕೊನೆ ಕೊನೆಗೆ. ಇದೆಲ್ಲ ವಿಷಯ ಧರ್ಮರಾಜನವರು ಅಂತ್ಯಕಾಲದ ವಿವರಗಳನ್ನು ಕೊಡ್ತಾರೆ. ಕೊನೆಗೆ ನೀರು ಕುಡಿತಾ ಇದ್ದಪ್ಪ, ಆಹಾರ ಬಿಟ್ಟುಬಿಟ್ಟ. ಅಭಕ್ಷ ಉಪಶಾಂತಾತ್ಮ, ಆತ್ಮ ಅವನ ಮನಸ್ಸನ್ನು ಏನ್ ಮಾಡಿದ? ಉಪಶಾಂತ. ಶಾಂತ ಅಂದ್ರೆ ಶಮೋ ಮನ್ನಿಷ್ಠತಾ ಬುದ್ಧಿ, ಶಾಂತವಾದ ಮನಸ್ಸು ಅಂದ್ರೆ ಭಗವಂತನಲ್ಲಿ ನೆಲೆಗೊಂಡ ಮನಸ್ಸು ಅಂತ. ಶಾಂತ ಅಂದ್ರೆ ಭಗವಂತನಲ್ಲಿ ನೆಲೆಗೊಂಡ ಆತ್ಮ ಮನಸ್ಸುಳು. ಆ ಭಗವಂತನನ್ನು ನೆಲೆಗೊಂಡಂತಹ ಮನಸ್ಸಿನಲ್ಲಿ ಭಗವಂತನನ್ನು ನೆಲೆಗೊಳ್ಳುವುದು ಅಷ್ಟೇ ಅಲ್ಲ, ಉಪಶಾಂತ ಅಂದ್ರು. ಅಂದ್ರೆ ಎತ್ತ ಭಗವಂತನಲ್ಲಿ ನೆಲೆಗೊಳಿಸುವಂತಹದ್ರಲ್ಲಿಯೂ ಉತ್ಕೃಷ್ಟವಾದ ಸ್ಥಿತಿ. ಭಗವಂತನ ನೆಲೆಗೊಂಡ ಮನಸ್ಸಿನಲ್ಲಿಯೂ ನಾನಾ ಸ್ತರಗಳಿರ್ತವೆ. ಇವಾಗ ಭಗವಂತನನ್ನೇ ಚಿಂತನೆ ಮಾಡುವವರು ಆರ್ತೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನೀಂತ ಮೃಗರ್ಷಭ. ಭಗವಂತನನ್ನು ಭಜನೆ ಮಾಡುವವರು ಆರ್ತರು, ಏನೋ ಕಾಯಿಲೆ ಗೀಲೆ ತಾಪತ್ರಯ ಬಂದವರು ಭಾರಿ ಭಕ್ತಿ ಮಾಡ್ತಾರೆ. ದೇವರೇ ನಮ್ಮ ಸಾಲ ತೀರಿಸಿ, ದೇವರೇ ನಮ್ಮ ದುಡ್ಡು ಕೊಡ್ರಿ, ಅವರಿಗೂ ದೇವರ ಮೇಲೆ ಭಕ್ತಿ ಇರ್ತದೆ. ಆಮೇಲೆ ಅದೇ ಅರ್ಥಾರ್ಥಿ ಸಂಪತ್ತು ಬೇಕು, ಅಥವಾ ಅದು ಕಾಯಿಲೆ ಪರಿಹಾರ ಆಗಬೇಕು, ಏನೋ ಆಪತ್ತು ಪರಿಹಾರಕ್ಕೆ ಅಥವಾ ಏನೋ ಬೇಕು ಅನ್ನೋದಕ್ಕೆ ಏನು ಬಯಸದವರು ಭಗವಂತನಲ್ಲಿ ಮನಸ್ಸನ್ನಿಡ್ತಾರೆ. ವ್ಯತ್ಯಾಸ ಇದೆ ಇದರಲ್ಲಿ. ಅದನ್ನ ಭಗವಂತನಲ್ಲಿ ಮನಸ್ಸನ್ನಿಡುವುದರಲ್ಲಿಯೂ ತಗ್ಗಿನಲ್ಲಿ ನಿಂತು ಭಗವಂತನ ಮನಸ್ಸಿಡ್ಲಿಕ್ಕೆ ಬರುತ್ತೆ. ನಾವು ಅವರಲ್ಲಿ ಮನಸ್ಸನ್ನಿಟ್ಟ ಉಪಶಾಂತಾತ್ಮ. ಆ ಕೊನೆಗೆ ಆ 100 ವರ್ಷ ಅವನು 100 ವರ್ಷ ಮಾಡಿದ ಪಾಪವನ್ನೆಲ್ಲ ತೊಳ್ಕೊಳ್ಳಿದ್ದು 100 ವರ್ಷ ಅಖಂಡವಾದ ಸಾಧನೆ ಮಾಡಿದ. ಧೃತರಾಷ್ಟ್ರನ ಕೊನೆಯ 3 ವರ್ಷವೇ ಅವನು ಸಾರ್ಥಕವಾದ ಬದುಕು. ಆ 3 ವರ್ಷದಲ್ಲಿ ಉಪಶಾಂತಾತ್ಮ ಎಲ್ಲ ಪ್ರಾಪಂಚಿಕ ಬಯಕೆಗಳನ್ನು ತೊರೆದು ಎತ್ತರದಲ್ಲಿ ನಿಂತು ಭಗವಂತನನ್ನ ಮನಸ್ಸಲ್ಲಿ ಧರಿಸಿಕೊಂಡು ಕೂತ್ಬಿಟ್ಟ. ಆಹಾರವನ್ನು ತೊರೆದು ನೀರು ಕುಡಿದು ಸಹಸ್ತೆ ವಿಗತೆ ಕ್ಷಣ. ಇಲ್ಲೊಂದು ಸ್ವಾರಸ್ಯ ಇದೆ, ಸಹಸ್ತೆ ವಿಗತೆ ಕ್ಷಣ. ಹೀಗೆ ನೀರು ಕುಡಿತಾ ತಪಸ್ಸು ಮಾಡ್ತಾ ಇದ್ದಾನಪ್ಪ ಆ ಮುದುಕ. ಆಸ್ತೆ ಅಂದ್ರೆ ಮಾಡ್ತಾ ಇದ್ದಾನೆ ಯಾರವ? ವಿಗತೆ ಕ್ಷಣ. ಇದು ಹಾಗೆ ಇದರಲ್ಲಿ 2 ತರದ ಪಾಠ ಇದೆ. ವಿಗತೆ ಕ್ಷಣ ಅನ್ನೋದಕ್ಕೆ 2 ತರ ಅರ್ಥ. ಸಾಸ್ತೆ ವಿಗತೆ ಕ್ಷಣ ಅಂದ್ರೆ ಕಣ್ಣಿಲ್ಲದವ ಕುರುಡ, ಪಾಪ ಕುರುಡ, ಹೃದಯದಲ್ಲಿ ಭಗವಂತನ ಹೊತ್ತುಕೊಂಡು ನೀರು ಕೂಡ ಬರೇ ನೀರು ಕುಡಿತಾ ಬದುಕ್ತಾ ಇದ್ದಾನಪ್ಪ. ವಿಗತೆ ಕ್ಷಣ ಅನ್ನೋದು ಒಂದು ಅನುಕಂಪೆ. ಅದರ ಜೊತೆಗೆ ಅವನು ಹೊರಗನ್ನು ಕಳ್ಕೊಂಡ್ರು ಅವಿಗತ ಈ ಕ್ಷಣ, ಒಳಗಿನಿಂದ ಭಗವಂತನ ಈ ಕ್ಷಣ, ನಿರಂತರ ಭಗವಂತನನ್ನ ಕಾಣ್ತಾ ಆ ಅರಿವನ್ನ ಕಳ್ಕೊಳ್ಳದೇ ಇದ್ದಾರಪ್ಪ. ಹೊರಗನ್ನು ಹೋದ್ರೆ ಏನು? ಈ ರಾಮಾನುಜಾಚಾರ್ಯರ ಜೀವನ ಚರಿತ್ರೆಯಲ್ಲಿ ಒಂದು ಕಥೆ ಬರುತ್ತೆ, ಬಹಳ ರುಚಿಕವಾದ ಕಥೆ. ಅವರು ತಮಿಳ್ನಾಡಿನಲ್ಲಿ ತಾನೇ ಇದ್ದರು, ತಮಿಳ್ನಾಡಿನಲ್ಲಿ ಇದ್ರು. ತಮಿಳ್ನಾಡಿನಲ್ಲಿ ಯಾವಾಗ ರಾಜ ಶೈವ ಇತ್ತು, ಅವನು ಶೈವ, ಇವರು ವೈಷ್ಣವ ಧರ್ಮ. ರಾಜನಿಗೆ ಇವ್ರ ಮೇಲೆ ಸಿಟ್ಟು, ರಾಮಾನುಜಾಚಾರ್ಯ ಎಲ್ಲಿದ್ರು ಹಿಡಿದು ಅರೆಸ್ಟ್ ಮಾಡ್ಕೊಂಡು ನಿಂತ ಅಜ್ಞೆ ಹೊರಡಿಸ್ಬಿಟ್ಟಿದ್ದೆ. ಯಾಕೆ ಅಂದ್ರೆ ಅವ್ರ ಕಣ್ಣು ಕೀಳ್ಬೇಕು ಅಂತ. ಯಾರು ವಿಷ್ಣು ಸರ್ವೋತ್ತಮ ಅಂತ ಹೇಳ್ತಾರೆ ಅವ್ರ ಕಣ್ಣು ಕೀಳ್ಬೇಕು ಅಂತ. ಅವನು ಆ ಕಾಲದ ರಾಜನಿಗೆ ಅಷ್ಟು ದ್ವೇಷ ವೈಷ್ಣವ ಧರ್ಮ ಅಂದ್ರೆ ಅವ್ನ ಕಣ್ಣು ಕಿತ್ಬಿಡ್ಬೇಕು ಅಂತ ಅವ್ನು ಅರೆಸ್ಟ್ ಮಾಡಿ ತಂದೆ ಅಂತ ಹೇಳಿದ್ರೆ ರಾಮಾನುಜಾಚಾರ್ಯ ಆ ಸಮಯದಲ್ಲಿ ಅಲ್ಲಿಂದ ಮೈಲು ಕೊಟ್ಟಿಗೆ ಓಡಿ ಬಂದ.
ತಪ್ಪಿಸ್ಕೊಂಡು ಮೇಲುಕೋಟೆ ಬಂದು ನಿಂತರು. ಇಲ್ಲಿ ವಿಷ್ಣುವರ್ಧನ ಆಶ್ರಯ ಕೊಟ್ಟ. ಅವರು ತಮಿಳ್ನಾಡಿನಲ್ಲಿ ನಿಂತಿದ್ರೆ ವೈಷ್ಣವ ಶ್ರೀವೈಷ್ಣವ ಮತವೇ ಇಲ್ಲ, ರಾಮಾನುಜರು ಇಲ್ಲ, ಶ್ರೀವೈಷ್ಣವರು ಇಲ್ಲ, ಏನೂ ಇಲ್ಲ, ವಿಶಿಷ್ಟಾದ್ವೈತವೂ ಇಲ್ಲ. ಅವ್ರು ಮೇಲುಕೋಟೆ ಬಂದರು, ಇಲ್ಲಿ ನಿಂತರು, ಇಲ್ಲಿ ರಾಜಾಶ್ರಯ ಸಿಕ್ಕಿತು. ಬೇಡ, ಅಲ್ಲಿ ಅವರು ಸೈನಿಕರು ಹುಡುಕ್ತಿದ್ರು ರಾಮಾನುಜಾಚಾರ್ಯನ್ನ. ಸೈನಿಕರು ಹುಡುಕಿದಾಗ ಅವ್ರು ಇನ್ನೂ ಸೈನಿಕರು ಹುಡುಕಿ ಹುಡುಕಿ ಇವ್ರನ್ನೆಲ್ಲಾದ್ರು ಬೆನ್ನಟ್ಟಿಗೆ ಮುಂದೆ ಕರ್ನಾಟಕಕ್ಕೆ ಬಂದು ಇನ್ನೊಂದು ಬೇಡ ಅಂತ ಹೇಳಿಕೊಂಡು ರಾಮಾನುಜಾಚಾರ್ಯ ಶಿಷ್ಯ ಒಬ್ರು ಗುರೇಶ ಅಂತಿದ್ರು. ಅವರು ಆ ಸೈನಿಕರ ಹತ್ರ ಹೋಗಿ, ನಾನೇ ರಾಮಾನುಜಾಚಾರ್ಯನ್ನು ಕೊಲ್ಲೋರು ಅಂತ ಅರೆಸ್ಟ್ ಮಾಡಿ. ಅವ್ರು ಸೈನಿಕರಿಗೆ ಯಾರು ಅಂತ ಗೊತ್ತಿಲ್ಲ, ರಾಮಾನುಜಾಚಾರ್ಯ ಹೋಗ್ಬಿಡ್ತಾರೆ. ರಾಜನ ಮುಂದೆ ನಿಲ್ಲಿಸ್ತಾರೆ, ನೋಡಿ ಇವರೇ ರಾಮಾನುಜಾಚಾರ್ಯರು. ಹೌದೇನೋ ನೀನು ರಾಮಾನುಜ, ಹೌದು ಅಂತ. ನೀನು ವಿಷ್ಣು ಸರ್ವೋತ್ತಮ ಅಂತ ಹೇಳೋಣ, ಹೌದು. ಅವನು ಕಣ್ಣು ಕೇಳಿದ್ರೆ ಪಾಪ ರಾಮಾನುಜಾಚಾರ್ಯ ಅಂತ ತಿಳ್ಕೊಂಡು ಸೈನಿಕರು ಆ ರಾಜಾಜ್ಞೆಯಂತೆ ಕುರೇಶ್ವರು ಕಣ್ಣು ಕಿತ್ತು ಬಿಡ್ತಾರೆ. ಕಣ್ಣಿಗೆ ಬೆಂಕಿ ಕಾದ ಸೀಸ ಇಟ್ಟು ಕಾದ ಸರಳಿಟ್ಟು ಕಣ್ಣು ಸುತ್ತಬಿಡ್ತಾರೆ. ಎರಡೂ ಕಣ್ಣು ಹೋಗ್ಬಿಡುತ್ತೆ, ಕುರೇಶ ಬ್ಲೈಟ್ ಆಗ್ಬಿಡ್ತಾನೆ. ಆಮೇಲೆ ಬರ್ತಾನೆ ಮೇಲುಕೋಟೆಗೆ. ಅದು ಮೇಲುಕೋಟೆಗೆ ಬಂದಾಗ ರಾಮಾನುಜಾಚಾರ್ಯರು ಬೇಜಾರು ಪಟ್ಕೊಳ್ತಾರಪ್ಪ, ನನ್ನಿಂದಾಗಿ ಕಣ್ಣು ಕಳ್ಕೊಂಡಿಯಲ್ಲಪ್ಪ, ದೊಡ್ಡ ಜಾಗ ನಿಂದು, ನನ್ನ ಕಣ್ಣು ತೆಗಿಬೇಕು ಅಂತ ಅವ್ರು ಹುಡುಕಿದ್ರೆ ನೀನು ಸುಳ್ಳು ಹೇಳಿ ನಾನೇ ರಾಮಾನುಜಾಚಾರ್ಯ ಅಂತ ಹೇಳಿ ಕಣ್ಣು ಕಳ್ಕೊಂಡಿಯಲ್ಲಪ್ಪ. ಅದಕ್ಕೆ ಕುರೇಶ ಕೊಟ್ಟ ಉತ್ತರ ಏನು ಗೊತ್ತ, ನೀವು ಒಳಗನ್ನು ಕೊಟ್ರಿ, ಅರ್ಧ ತಿನ್ಸಲು ಕೊಡ್ತಾರೆ, ಹೊರಗನ್ನು ಕಳ್ಕೊಡ್ತೀನಿ. ಕಣ್ಣು ಹೋಗಿಲ್ಲ, ಒಳಗಣ್ಣು ಬಂತು ನನಗೆ. ಹಾಗೆ ವಿಗತೆ ಕ್ಷಣ ಹೊರಗಣ್ಣು ಹೋಗಿದೆ, ಆದರೆ ಅವಿಗತೆ ಕ್ಷಣ ಒಳಗಣ್ಣು ತೆರೆಯಿತು ಅನ್ನೋದು ಅಂತ. ಒಳಗಣ್ಣು ತೆರೆದ್ರೆ ಹೊರಗಣ್ಣು ಇದ್ರೇನು ಬಿಟ್ರೇನು, ಅದು ಇದ್ರು ಒಂದು ಇದ್ರು ಒಂದು ಅವಿಗತೆ ಕ್ಷಣ ಒಳಗಣ್ಣು ತೆರೆಕೊಂಡಿತು. ಅದರಿಂದ ಅಭಕ್ಷ ಉಪಶಾಂತಾತ್ಮ ನಿರಂತರ ಭಗವಂತನ ಚಿಂತನೆಯಲ್ಲಿ ಅಂತರಂಗದಲ್ಲಿ ಮುಳುಗಿಬಿಟ್ಟ. ಇನ್ನೊಂದು ಪಾಠಾಂತರ ಇದೆ, ವಿಗತೆ ಕ್ಷಣ ಅಂತ. ವಿಗತೆ ಕ್ಷಣ ಅಂತ ಒಂದು ಪಾಠ, ವಿಗತೆ ಕ್ಷಣ ಅಂತ. ವಿಗತೇಷಣ ಅಥವಾ ವಿಗತೈಷಣ ಅಂದ್ರೆ ಈ ಕ್ಷಣ ತ್ರಯ ಬೀಡಬೇಕು, ಅದೇ ಈಶಣಾತ್ರಯ ಅಥವಾ ಏಷಣಾತ್ರಯ. ಮೂರು ಬಯಕೆಗಳು, ಮನುಷ್ಯನ ಮೂರು ಬಯಕೆಗಳನ್ನು ಬಿಟ್ಟ ಅಂತ. ವಿಗತೇಷಣ ಅಂದ್ರೆ ಮೂರು ಬಯಕೆಗಳನ್ನು ಬಿಟ್ಟ ಮತ್ತು ಅದೇನು ಮೂರು ಬಯಕೆಗಳು ಅಂದರೆ ಪುತ್ರೈಷಣ, ವಿತ್ತೈಷಣ, ಲೋಕೈಷಣ. ಮಕ್ಕಳ ಮೋಹ ಬಿಟ್ಟ, ಅವನು ತೊಂದರೆ ಆದದ್ದೇ ಅದೇ ಅಲ್ವಾ, ಅವನು ಇಡೀ ಜೀವನದಲ್ಲಿ ಅವನು ದುರಂತಕ್ಕೊಳಗಾದದ್ದೇ ಮಕ್ಕಳ ಮೋಹದಿಂದ. ಈ ಮೂರು ವರ್ಷದಲ್ಲಿ ಮಕ್ಕಳನ್ನು ಒಮ್ಮೆಯೂ ನೆನಪಿಸಿಕೊಳ್ಳಿಲ್ಲ, ಮಕ್ಕಳ ಮೋಹವನ್ನು ತೊರೆದ. ದುಡ್ಡಿನ ಮೋಹ ಇತ್ತು ಎರಡನೇ ಅವನಿಗೆ, ಅರಮನೆ 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 ಅರಮನೆಯ ಸುಖ ಅದನ್ನು ಬಿಟ್ಟ. ವಿಗತೈಷಣ ಇದು ಒಳ್ಳೆ ಪಾಠ, ಅರಮನೆಯ ಸುಖದ ಮೋಹ ಬಿಟ್ಟ, ಸಂಪತ್ತಿನ ಮೋಹ ಬಿಟ್ಟ, ದುಡ್ಡಿನ ಮೋಹ ಬಿಟ್ಟ, ಆಮೇಲೆ ಪ್ರಾಪರ್ಟಿ ರಾಜ್ಯ ಅದರ ಮೋಹ ಬಿಟ್ಟ, ಪರಲೋಕದ ಮೋಹವನ್ನು ಬಿಟ್ಟ, ಲೋಕ ಮೋಹ ಲೋಕೇಶ್ವರ ಎಲ್ಲ ಮೋಹವನ್ನು ಬಿಟ್ಟು ಭಗವಂತನನ್ನ ತೊಟ್ಟ ಹೃದಯದಲ್ಲಿ. ವಿಗತ ಈ ಕ್ಷಣ ಅಂತ ಅನ್ನೋದಕ್ಕೂ ಇನ್ನೊಂದು ಅರ್ಥ ಹೇಳ್ತಾರೆ ವ್ಯಾಖ್ಯಾನಕಾರರು. ಈ ಕ್ಷಣ ಅಂದ್ರೆ ಯಾವುದಲ್ಲಿ, ಈ ಪ್ರಪಂಚದ ಕಡೆಗೆ ಕಣ್ಣು ಹರಿಸುವುದು, ಅದನ್ನು ತೊರೆದ, ಪ್ರಪಂಚದ ಮೋಹವನ್ನೇ ತೊರೆದ ಅಂತ ಆ ಶಬ್ದಕ್ಕೂ ಅರ್ಥ ಹೇಳ್ತಾರೆ. ಹೀಗೆ ಪ್ರಾಪಂಚಿಕ ಮೋಹವನ್ನು ತೊರೆದು, ಪುತ್ರ ಮೋಹ, ವಿತ್ತ ಮೋಹ, ಲೋಕ ಮೋಹವನ್ನು ತೊರೆದು, ವಿಗತ ಈಶಣನಾಗಿ ಈಶಣ ತ್ರಯವನ್ನ ಬಿಟ್ಟು, ಅವಿಗತ ಈ ಕ್ಷಣನಾಗಿ ಒಳಗನ್ನು ತೆರೆದವನಾಗಿ, ಹೊರಗನ್ನು ಕಳ್ಕೊಂಡರೂ ಒಳಗನ್ನು ತೆರೆದು, ಆಹಾರ ಅನ್ನ ತೊರೆದು, ನೀರು ಮಾತ್ರ ಕುಡಿದು, ಎತ್ತರದಲ್ಲಿ ನಿಂತು ಭಗವಂತನನ್ನ ಸದಾ ಹೃದಯದಲ್ಲಿ ತುಂಬಿ ಸಾಧನೆ ಮಾಡಿದ. ಜಿತಾಸನ ಜಿತಶ್ವಾಸ ಪ್ರತ್ಯಾಹೃತ ಷಡೀಂದ್ರಿಯ ಜಿತಾಸನ. ಹೀಗೆ ಸಾಧನೆ ಮಾಡ್ತಾ ಮಾಡ್ತಾ ಆಸನವನ್ನು ಗೆದ್ದ. ಸಿಂಹಾಸನದಲ್ಲೇ ಕೂತು ಅಭ್ಯಾಸ ಆದವರಿಗೆ ಆಸನ ಗೆಲ್ಲೋದು ಬಹಳ ಕಷ್ಟ. ಅವನು ಸಿಂಹಾಸನದಲ್ಲೇ ಕೂತು ಅಭ್ಯಾಸ ಆದವ, ಜಿತಾಸನ ಆಸನವನ್ನು ಗೆದ್ದ. ಅಂದ್ರೆ ತಮಾಷೆ, ಆಸನವನ್ನು ಗೆಲ್ಲುವುದಂತ ಏನು ಗೊತ್ತೋ, ಒಂದು ಆಸನದಲ್ಲಿ ಕೂತ್ರೆ ಅದರಿಂದ ಹೇಳದೆ ಕೂತೇ ಬಿಡೋದು. ಮತ್ತೆ ಇವತ್ತು ಅಧಿಕಾರವೂ ಹಾಗೆ, ಕೂತ್ರೆ ಹೇಳುವುದಿಲ್ಲ ಅಂತ ಹೇಳಿದ್ರೆ ಅಧಿಕಾರ ಬರೀ ಅಧಿಕಾರಕ್ಕೂ ಪ್ರಾಣಾಯಾಮದ ಸಾಧನೆ ಯೋಗ ಸಾಧನೆ ವ್ಯತ್ಯಾಸ ಇಲ್ಲ. ಒಂದು ಆಸನ ಬಂಧ ಮಾಡಿ ಕೂತ್ರೆ ನಮಗೇನಾಗುತ್ತೆ, ಹೀಗೆ ಕೂತ್ ಬಿಟ್ರೆ ಐದು ನಿಮಿಷ ಆಗೋ ಕಾನೂನು ಶುರು ಆಗುತ್ತೆ, ಜುಮ್ ಬಿಡುತ್ತೆ, ಅದೇ ಇತ್ತ ಇಡೋದು, ಅದನ್ನ ಕೆಳಗಿಡೋದು, ಇನ್ನೊಂದ್ ಮೇಲೆ ಇಡೋದು, ಆಮೇಲೆ ತಲೆ ಏನೋ ಒಂದು ಮಾಡ್ತಾ ಇರ್ಬೇಕು. ಯಾಕೆಂದ್ರೆ ಕೂತನ್ನು ಕೂಡ್ಲಿಕ್ಕೆ ಆಗೋದಿಲ್ಲ, ಅಭ್ಯಾಸ ಇಲ್ಲ, ಗಂಟು ನೋವು ಶುರು ಆಗುತ್ತೆ. ಹೇಗೆ ಕೂತೆವೋ ಒಂದು ಆಸನ ಬಂಧ ಮಾಡಿ ಕೂತರೆ ಅದನ್ನ ಅಂದ್ರೆ ಧ್ಯಾನ ಮಾಡಲಿಕ್ಕೆ ಮೂರು ಗಂಟೆ ನಾಲ್ಕು ಗಂಟೆ ಐದು ಗಂಟೆ ಧ್ಯಾನ ಕೂತರೆ ಯಾವ ಆಸನದಲ್ಲಿ ಕೂತೆವೋ ಆ ಆಸನ ಬಂಧದಿಂದ ಕದಲದೇ ಕೂಡುವುದಕ್ಕೆ ಜಿತಾಸನ ಆಸನವನ್ನು ಗೆದ್ದ. ಅಂದ್ರೆ ಇದು ಅಷ್ಟಾಂಗ ಯೋಗದಲ್ಲಿ ಬಂದ್ರೆ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧಿ ಅಷ್ಟಾಂಗ ಯೋಗ ನಿರತಃ ಅಂತ ಹೇಳ್ತಾರೆ.
ಅದರಿಂದ ಅವನಿಗೆ ಆ ಯಮ ನಿಯಮಗಳು ಸಹಜವಾಗಿ ಸಿದ್ಧಿಸಿದ್ದಾವೆ. ಯಮ ಅಂದ್ರೆ ಅಹಿಂಸೆ, ಅವನು ಹಿಂಸೆ ಮಾಡ್ತಿರ್ಲಿಲ್ಲ, ಸತ್ಯ ಅವನು ಸುಳ್ಳು ಹೇಳ್ತಿರ್ಲಿಲ್ಲ, ಅಷ್ಟೇ ಕದಿಯುವ ಪ್ರಶ್ನೆ ಏನನ್ನು ಕದಿಬೇಕು ಕರಿಬೋ ನಾವು. ಬ್ರಹ್ಮಚರ್ಯ, ಬ್ರಹ್ಮಚರ್ಯ ಪಾಲನೆಯನ್ನು ಸ್ಥಿರವಾಗಿ ಮಾಡಿದ, ಅಪರಿಗ್ರಹ ಇನ್ನೊಬ್ಬರ ಮುಂದೆ ಕೈಯೊಡ್ಡುವ ಪ್ರಶ್ನೆ ಇಲ್ಲ, ಅವನು ಕ್ಷತ್ರಿಯ ಎಂದು ಕೈಯೊಡ್ಡಿದವನಲ್ಲ. ಆದರೆ ಅಲ್ಲಿ ಯಮ ಆಯಿತು ಶೌಚ ನಿತ್ಯ, ಅದಕ್ಕೆ ಹೇಳಿದ್ರವರು ಕೃತ್ವ ಅನುಸವನ ಮೂರು ಹೊತ್ತು ಸ್ನಾನ ಮಾಡ್ತಿದ್ದ, ದೇಹ ಶೌಚ ಮನಃಶೌಚ ಚೆನ್ನಾಗಿ ಮಾಡಿಕೊಂಡ. ಆಮೇಲೆ ತಪಃ, ಅಲ್ಲಿ ತಪಸ್ ಮಾಡಲಿಕ್ಕೆ ಹೌದ ತುಟ್ಟಿ ಅಂದರೆ ಅಲಂಬುದ್ಧಿ ಎಷ್ಟು ಸಿಕ್ಕಿದವರಿಗೆ ಸಂತೋಷ ಆಗತ್ತು, ಕಾರ್ಯ ಹೋದವರು ಇದ್ದೇ ಇದೆ. ಸ್ವಾಧ್ಯಾಯ ನಿರಂತರ ಶಾಸ್ತ್ರ ಚಿಂತನ ಹರಿಪೂಜನ ಭಗವಂತನ ಧ್ಯಾನ, ಇದು ಯಮನಿಯಮಗಳಂತೂ ಅವನಲ್ಲಿ ಮಾಡಿದ್ದನ್ನು ಹಿಂದೆ ಹೇಳಿದ್ದಾರೆ. ಅದರ ನಂತರ ಮಾಡಬೇಕಂತ ಯಮನಿಯಮ ಆಸನ ಪ್ರಾಣಾಯಾಮ, ಅದನ್ನು ಹೇಳಿದ್ರು ಜಿತಾಸನ ಜಿತಶ್ವಾಸ. ಮೊದಲು ಆಸನವನ್ನು ಗೆಲ್ಲಬೇಕು. ಪ್ರಾಣಾಯಾಮ ಮಾಡಬೇಕಾಗಿದ್ರೆ ನಾವು ಒಂದು ಆಸನ ಬಂಧ ಮಾಡಿ ಕೂತು ಬಿಡಬೇಕು, ಆಮೇಲೆ ಆ ಕೂತ ಮೇಲೆ ಭಂಗಿ ಬದಲಿಸಬಾರದು ಎಷ್ಟು ಹೊತ್ತಾದರೂ ಆ ಭಂಗಿಯಲ್ಲಿ ಕೂತ ಮೇಲೆ. ಒಂದು, ಎರಡನೇದ್ದು ಹೀಗೆ ಕೂತು ನೆಟ್ಟಗೆ ಕೂತವರು ಮತ್ತೆ ಬೆನ್ನು ಬಗ್ಗಿಸಬಾರದು, ಇರೆಕ್ಟ್ ಆಗಿರಬೇಕು ಸ್ಪೈನಲ್ ಕಾಲ. ಇದು ಎರಡು, ಇದು ಇಡೀ ತಾಸುಗಟ್ಟಲೆ ಧ್ಯಾನ ಮಾಡುವಷ್ಟು ಕಾಲ ನೆಟ್ಟಗೆ ಕೂಡುವ ಮತ್ತು ಕಾಲಲ್ಲಿ ನಾವು ಯಾವ ಆಸನ ಬಂಧ ಹಾಕಿದ್ದೇವೆ ಅದನ್ನು ಬದಲಿಸದೆ ತಾಸುಗಟ್ಟಲೆ ಕೂಡತಕ್ಕಂತಹ ಅಭ್ಯಾಸ ಮಾಡುವುದೇ ಆಸನ ಜಯ. ಇದನ್ನ ಜಿತಾಸನ ಧೃತರಾಷ್ಟ್ರ ಸಾಧಿಸಿಲ್ಲ, ಯಾಕೆಂದ್ರೆ ಅವನಿಗೇನು ಅಲ್ಲಿ ಹೋದ್ಮೇಲೆ ಕಲಿಯಬೇಕಾದೇನು ಅಲ್ಲ, ಆಸನ ಧ್ಯಾನ ಅನುಷ್ಠಾನ ಅದು ಮೊದಲು ಅರಮನೆಯಲ್ಲಿ ಇದ್ದಾಗಲೂ ನಡೆದದ್ದೇ. ಆದ್ರೆ ಅಲ್ಲಿ ಅಲ್ಲಿ ಅರಮನೆಯಲ್ಲಿ ಅದೊಂದು ಯಾಂತ್ರಿಕವಾಗಿ ನಡೀತಿತ್ತು, ಇಲ್ಲಿ ಅದೇ ಕ್ರಿಯೆ ಆಯಿತು. ಕೇವಲ ಏಕಾಗ್ರತೆಯಿಂದ ಆ ಒಂದು ಆಸನ ಬಂದು ಹಾಕಿ ಪದ್ಮಾಸನ ಹಾಕಿ ಕೂತು ಬಿಟ್ಟ ಅಂದ್ರೆ ಮಧ್ಯೆ ರಾಜಕೀಯ ಇಲ್ಲ, ಅರಮನೆಯಲ್ಲಿ ವಿಸಿಟರ್ಸ್ ಕಾಟ ಇಲ್ಲ, ಯಾವುದೋ ಸಮಸ್ಯೆಗಳಿಲ್ಲ, ಊಟ ಗೀಟ ಏನಿಲ್ಲ, ಆದ್ರೆ ಎಷ್ಟು ನೀರು ಕುಡಿದ ಅಷ್ಟೇ. ಅದರಿಂದ ಇಡೀ ದಿವಸ ಆಸನ ಬಂದು ಹಾಕಿ ತಪಸ್ಸಿ ಕೂತು ಬಿಡುವ ಆಯ್ತು, ಆಸನ ಜಯ ಆಯಿತು. ಆಸನ ಜಯ ಆದ ಮೇಲೆ ಧ್ಯಾನಕ್ಕೆ ಬೇಕಾಗಿರ್ತಕ್ಕ ಮೊದಲನೇದಾಯಿತು, ಬಾಡಿ ಸ್ಟಡಿ ಆಯಿತು, ಆಮೇಲೆ ಉಸಿರು ಸ್ಟಡಿ ಆಗ್ಬೇಕು, ಆಮೇಲೆ ಮನಸ್ಸು ಸ್ಟಡಿ ಆಗ್ಬೇಕು. ಇದು ಒಂದು ನಂತರ ಒಂದಾಗಬೇಕಾದ. ದೇಹ ಸ್ಥಿರ ಆಗಿದ್ರೆ ಪ್ರಾಣ ಸ್ಥಿರ ಆಗುವುದಿಲ್ಲ. ದೇಹ ಸ್ಥಿರ ಆಗದೆ ದೇಹ ಸ್ಥಿರ ಆಯಿತು, ದೇಹ ಸ್ಥಿರ ಆದ್ರೆ ಇನ್ನು ಪ್ರಾಣಶಕ್ತಿ ಸ್ಥಿರ ಆಗ್ಬೋದು. ಪ್ರಾಣಾಯಾಮ ಮಾಡಬೇಕು, ಅದಕ್ಕೆ ಜಿತಶ್ವಾಸ. ಶ್ವಾಸವನ್ನು ಗೆಲ್ಲುವುದು ಅಂತಂದ್ರೆ ಪೂರ್ಣವಾಗಿ ಉಸಿರು ತೆಗೆದುಕೊಳ್ಳುವುದು, ಪೂರ್ಣವಾಗಿ ಉಸಿರು ಹೊರಕ್ಕೆ ಬಿಡುವುದು ಮತ್ತು ಉಸಿರನ್ನು ಆಡದೆ ನಿಯಂತ್ರಿಸುವುದು. ಇದಿಷ್ಟಕ್ಕೂ ಜಿತಶ್ವಾಸ ಅಂತನ್ನುವ ಶಬ್ದದಲ್ಲಿ ಬರತಕ್ಕಂತಹ ಮಾತು. ಶ್ವಾಸವನ್ನು ಜಯಿಸುವುದು ಅಂದ್ರೆ ಪೂರ್ತಿಯಾಗಿ ಉಸಿರಾಡುವುದು, ಮೂಲಭೂತವಾಗಿ ಪೂರ್ತಿಯಾಗಿ ಉಸಿರಾಡುವುದು, ಪೂರ್ತಿ ಒಳಕ್ಕೆ ತೆಗೆದುಕೊಳ್ಳುವುದು ಶ್ವಾಸವನ್ನ ಮತ್ತು ಪೂರ್ತಿ ಹೊರಕ್ಕೆ ಬಿಡುವುದು. ನಾವು ಉಸಿರಾಡುವಾಗ ಪೂರ್ತಿ ಒಳಕ್ಕೂ ತಗೊಳ್ಳೋದಿಲ್ಲ, ಪೂರ್ತಿ ಹೊರಕ್ಕೂ ಬಿಡುವುದಿಲ್ಲ. ನಾವು ಉಸಿರಾಡೋದೇ ಇಲ್ಲ, ಆಡಿದ್ರೆ ತಾನೆ ತಗೊಳ್ಳೋದು ಬಿಡೋದು, ಅದು ಸುಮ್ಮನೆ ಗಾಳಿ ಒಳಗೆ ಹೊರಗೆ ಹೋಗ್ತಾ ಇರ್ತದೆ ಅಷ್ಟೇ. ವಿ ಆರ್ ನಾಟ್ ಎಟ್ ಆಲ್ ಅವೇರ್ ಆಫ್ ಇಟ್, ವಿ ಆರ್ ನಾಟ್ ಬ್ರೀದಿಂಗ್ ವಿತ್ ಅವೇರ್ನೆಸ್. ಅದು ಅದು ಅವೇರ್ನೆಸ್ ಅನ್ನುವಂಥದ್ದು ಪ್ರಾಣಾಯಾಮ. ಶ್ವಾಸವನ್ನು ಬುದ್ಧಿಪೂರ್ವಕವಾಗಿ ದೇಹದ ಒಳಕ್ಕೆ ತೆಗೆದುಕೊಂಡು ಅದು ದೇಹದ ಪೂರ್ಣ ದೇಹದ ಎಲ್ಲ ಭಾಗಗಳಿಗೆ ಎಲ್ಲ ನಾಡಿಗಳಲ್ಲಿ ಗಾಳಿ ತುಂಬಿತು ಅನ್ನುವುದನ್ನು ಫೀಲ್ ಮಾಡಿಕೊಳ್ಳುವ, ಅಲ್ಲಿಂದ ಪುನಃ ಪೂರ್ತಿ ಹೊರಕ್ಕೆ ತಂದು ಒಳಗಿಂದ ವ್ಯಾಕ್ಯೂಮ್ ಕ್ರಿಯೇಟ್ ಆಯಿತು ಅನ್ನೋದನ್ನು ಫೀಲ್ ಮಾಡಿಕೊಳ್ಳುವುದು. ಇದೇ ರೇಚಕ, ಪೂರಕ ರೇಚಕ. ಗಾಳಿ ಪೂರ್ತಿ ಹೊರಕ್ಕೆ ಬಂತು, ಆಗ ಒಳಗೆ ಏನು ಗಾಳಿ ಇಲ್ಲ, ಖಾಲಿ ಆಗ್ಬೇಕು, ವ್ಯಾಕ್ಯೂಮ್ ಕ್ರಿಯೇಟ್ ಆಗ್ಬೇಕು ಒಳಗೆ, ಆಮೇಲೆ ಒಳಕ್ಕೆ ತೆಗೆದು ತೆಗೆದುಕೊಂಡು ಪೂರ್ತಿ ತುಂಬಬೇಕು. ಮತ್ತೆ ಅಲ್ಲಿ ಎಲ್ಲೂ ಖಾಲಿ ಇರಬಾರ್ದು, ಗಾಳಿ ಗಾಳಿ ಎಲ್ಲೂ ಗಾಳಿ ಇರಬಾರ್ದು, ಕಡೆಯೂ ಕೂಡ ವ್ಯಾಕ್ಯೂಮ್ ಇಡೀ ದೇಹದಲ್ಲಿ ಗಾಳಿ ತುಂಬಿಕೊಳ್ಳಬೇಕು. ಅಂದರೆ ಪೂರ್ತಿ ಒಮ್ಮೆ ವ್ಯಾಕ್ಯೂಮ್ ಆದರೆ ನಮ್ಮ ದೇಹದಲ್ಲಿ ಇರತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಪೂರ್ತಿ ಹೊರಗೆ ಬಂತು, ಆಮೇಲೆ ಪೂರ್ತಿ ಆಕ್ಸಿಜನ್ ಸಪ್ಲೈ ಆಗುತ್ತೆ. ಇದು ಮುಖ್ಯ ವಿಷಯ. ಅದರಿಂದ ನಾವು ಅರ್ಧ ಒಳಗೆ ಅರ್ಧ ಒಳಗೆ ಮಾಡಿದ್ರೆ ಆ ಕಡೆ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹೋಗುವುದಿಲ್ಲ, ಈ ಕಡೆ ಆಕ್ಸಿಜನ್ ಒಳಗೆ ಹೋಗುವುದಿಲ್ಲ. ಆ ಥರ ಉಸಿರ ಈ ರೀತಿಯ ಪೂರ್ಣ ಪ್ರಮಾಣದ ಪ್ರಾಣಾಯಾಮ ಮಾಡಿ ಒಳಗೆ ಗಾಳಿಯನ್ನು ತುಂಬಿಸಿಕೊಂಡು ಆಕ್ಸಿಜನ್ ಅನ್ನು ಫಿಲ್ ಮಾಡಿದವಲ್ಲ, ಆಮೇಲೆ ಎಷ್ಟು ಹೊತ್ತು ಸಾಧ್ಯವೋ ಅಷ್ಟು ಹೊತ್ತು ಅದನ್ನ ಸ್ತಂಭನ ಮಾಡುವುದೇ ಕುಂಭಕ. ಅದನ್ನ ಕುಂಭಕವನ್ನ 10 ಸೆಕೆಂಡು 20 ಸೆಕೆಂಡು 30 ಸೆಕೆಂಡು 1 ನಿಮಿಷ 2 ನಿಮಿಷ 5 ನಿಮಿಷ 10 ನಿಮಿಷ ಬೆಳೆಸಿಕೊಂಡು ಅರ್ಧ ಗಂಟೆ ತಾಸಿನ ತನಕ ಕುಂಭಕ ಮಾಡುವವರು ಸಾಧನೆ ಮಾಡಿದವರು ಮಾಡಬಹುದು. ಹಾಗೆ ತಾಸುಗಟ್ಟಲೆ ಇದನ್ನ ಸಾಧಿಸಿ ಕುಂಭಕದಲ್ಲಿ ನಿಂತು ಜಪ ಮಾಡುವಂತಹ ಒಂದು ವಿಧಾನ ಇದೆ. ಕುಂಭಕದಲ್ಲಿ ನಿಂತು ಜಪ ಮಾಡುವುದು, ಯಾವ ಜಪ ಮಾಡಬೇಕಾಗಿದ್ರು ಕುಂಭಕದಲ್ಲಿ ನಿಂತು ಪಾಪ ಪುರುಷ ನಿರಸನ ಮಾಡಬೇಕು, ಆ ಕುಂಭಕದಲ್ಲಿ ಪ್ರಾಣಾಗ್ನಿಯಲ್ಲಿ ಪಾಪ ಪುರುಷ ನಿರಸನ ಮಾಡಬೇಕು. ಹಾಗಾಗಿ
ಯಾವ ಜಪ ಮಾಡಬೇಕಾಗಿದ್ದರೂ ಮೊದಲು ಪಾಪಪುರುಷ ನಿರಸನಕ್ಕೆ ಕುಂಭಕದಲ್ಲಿ ಪಾಪಪುರುಷ ನಿರಸನ ಆಗಬೇಕು ಪ್ರಾಣಾಗ್ನಿಯಲ್ಲಿ ಇದೆಲ್ಲ ನಮಗೆ ಸಹಜವಾಗಿ ಉಸಿರಾಡಲಿಕ್ಕೆ ಬಂತು ನಮ್ಮ ಸ್ವಾಧೀನದಲ್ಲಿ ಉಸಿರು ಪೂರಕ ರೇಚಕ ಕುಂಭಕ ಎಲ್ಲ ನಮ್ಮ ಅಧೀನಕ್ಕೆ ಬಂತು ಸ್ಥಿರವಾಯಿತು ಪ್ರಾಣ ಉಸಿರು ಕಟ್ಟಿ ಕೂತ್ಕೊಳ್ಳು ಪ್ರಾಣಜಯ ಜಿತಾಸನ ಜಿತಶ್ವಾಸ ಆಮೇಲೆ ಮತ್ತೆ ನಿಯಂತ್ರಣ ಮಾಡಬೇಕಾದ್ದು ಮನಸ್ಸನ್ನು ದೇಹ ಸ್ಥಿರ ಆಯಿತು ಪ್ರಾಣ ಸ್ಥಿರ ಆಯಿತು ಮುಂದೆ ಮನಸ್ಸು ಸ್ಥಿರ ಆಯಿತು ಅದಕ್ಕೆ ಪ್ರತ್ಯಾಹೃತ ಷಡೀಂದ್ರಿಯ ಅಂದರು ಇದೇ ಪ್ರತ್ಯಾಹಾರ ಯಮ ನಿಯಮ ಆಸನ ಪ್ರಾಣಾಯಾಮ ಫಿಫ್ತ್ ಸ್ಟೇಜ್ ಇಸ್ ಪ್ರತ್ಯಾಹಾರ ಪ್ರತ್ಯಾಹೃತ ಷಡೀಂದ್ರಿಯ ಮೊದಲು ಪ್ರತ್ಯಾಹಾರ ಅಂದರೆ ವಿಡ್ರಾವಲ್ ಫ್ರಮ್ ಎಕ್ಸ್ಟರ್ನಲ್ ವರ್ಲ್ಡ್ ಹೊರಗಿನ ವಿಷಯಗಳಿಂದ ನಮ್ಮನ್ನು ನಾವು ಒಳಕ್ಕೆ ಎಳೆದುಕೊಳ್ಳುವುದು ಅದರಿಂದ ಮೊದಲು ಮನಸ್ಸಿನಲ್ಲಿ ನಮಗೆ ಧ್ಯಾನ ಮಾಡಬೇಕಾಗಿದ್ರೆ ಮನಸ್ಸು ಹೊರಗಿನ ವಿಷಯಗಳನ್ನು ಚಿಂತಿಸುವುದನ್ನು ಬಿಡಬೇಕು ವಿಡ್ರಾ ಮಾಡಿಕೊಳ್ಬೇಕು ಆ ಎಕ್ಸ್ಟರ್ನಲ್ ಥಿಂಗ್ಸ್ ಅನ್ನು ಹೊರಗಿನ ವಿಷಯವನ್ನು ಚಿಂತಿಸುವುದು ಬಿಡಬೇಕಾಗಿದ್ರೆ ಹೊರಗಿನ ಇಂದ್ರಿಯಗಳು ಹೊರಗಿನ ವಿಷಯಗಳನ್ನು ಮನಸ್ಸಿಗೆ ಸಪ್ಲೈ ಮಾಡುವುದನ್ನು ನಿಲ್ಲಿಸಬೇಕು ಇದು ಹೊರಗಿನಿಂದ ಕಣ್ಣಿನಿಂದ ರೂಪ ಸಪ್ಲೈ ಮಾಡ್ತಾ ಇದ್ರೆ ಮನಸ್ಸು ರೂಪವನ್ನು ಯೋಚನೆ ಮಾಡ್ತಾನೆ ಇರ್ತದೆ ಸೊ ಮೊದಲು ನಾವು ಸಪ್ಲೈ ಮಾಡೋದನ್ನು ಸ್ಟಾಪ್ ಮಾಡಬೇಕು ಅದಕ್ಕೆ ಪ್ರತ್ಯಾಹೃತ ಷಡೀಂದ್ರಿಯ ಮೊದಲು ಹೊರಗಿನ ಐದು ಇಂದ್ರಿಯಗಳನ್ನ ವಿಡ್ರಾ ಮಾಡು ಅಂದರೆ ಕಣ್ಣು ರೂಪವನ್ನು ನೋಡುವ ಚಪಲವನ್ನು ನಿಗ್ರಹಿಸು ಕಣ್ಣಿಗೆ ರೂಪದ ಚಪಲವನ್ನು ನಿಯಂತ್ರಿಸುವಂತೆ ಕಣ್ಣು ರೂಪದ ಚಪಲವನ್ನು ಗೆದ್ದಿತು ಕಿವಿ ಶಬ್ದದ ಚಪಲವನ್ನು ಗೆಲ್ಲಬೇಕು ಅಂದರೆ ನೋಡಬಾರದು ಕೇಳಬಾರದು ಅಂತ ಅರ್ಥ ಅಲ್ಲ ಅದಕ್ಕೆ ನಾನು ಈ ಶಬ್ದ ಕಣ್ಣು ರೂಪದ ಚಪಲವನ್ನು ಗೆಲ್ಲುವುದು ಕಿವಿ ಶಬ್ದದ ಚಾಪಲವನ್ನು ಗೆಲ್ಲುವುದು ಯಾವ್ಯಾವುದೋ ಯಾರೋ ಇನ್ನೊಬ್ಬರ ಟೀಕೆ ಮಾಡಿದ ಕಿವಿ ನೆಟ್ಟಗಾಗಬಾರದು ಮತ್ತೆ ಭಗವಂತನ ವಿಷಯ ಕೇಳಿದ ಕಿವಿ ನೆಟ್ಟಗಾಗುತ್ತೆ ಅಂದ್ರೆ ಕಿವಿಯೇ ಬೇಕಾದ ವಿಷಯವನ್ನು ಕೇಳದೆ ಕಿವಿ ಮುಚ್ಚಿಕೊಳ್ಳುವುದಲ್ಲ ಕಿವಿ ಚಾಪಲಕ್ಕೆ ಬರೆಯ ಅಂದ್ರೆ ನಮ್ಮ ನಿಯಂತ್ರಣಕ್ಕೆ ಯಾವ್ದು ಕೇಳಬೇಕು ಅದನ್ನು ಮಾತ್ರ ಕೇಳೋದು ಯಾವ್ದು ಬೇಡ ಅಂದ್ಬಿಡುವಷ್ಟು ನಮ್ಮ ಅಧೀನದಲ್ಲಿ ಇರಬೇಕು ನಮ್ಮ ಕಣ್ಣು ಕಿವಿ ನೋಡಬೇಕು ಅಂತ ಅನ್ನಿಸಬಾರದು ಯಾವ್ದು ನೋಡಬೇಕಲ್ಲಿ ನೋಡ್ಬೇಕು ಯಾವ್ದು ನೋಡಬಾರದನ್ನು ನೋಡಬೇಕು ಅಂತ ಅನ್ನಿಸುವುದು ಕಣ್ಣಿಗೆ ಸೋರುವುದು ನಾವು ನೋಡಿ ದೇವರ ವಿಗ್ರಹ ಅಯ್ಯೋ ನಾನು ಕಣ್ಣನ್ನು ಗೆದ್ದಿದ್ದೇನ್ರಿ ತಪಸ್ಸು ಮಾಡ್ತಾ ಇದ್ದೇನೆ ಷಡೀಂದ್ರಿಯ ನಿಗ್ರಹಾಚಾರರು ನಾವು ಅದ್ರ ದೇವರ ವಿಗ್ರಹ ನೋಡೋದಿಲ್ಲ ಅಂದ್ರೆ ಹೇಗೆ ಏ ದೇವರ ಪ್ರತಿಮೆ ನೋಡೋಲ್ಲ ನಾವು ಯಾಕೆ ಷಡೀಂದ್ರಿಯ ನಿಗ್ರಹಾಚಾರ ಷಡ್ವೇದಿ ನಿಗ್ರಹಾಚಾರರು ನಾವು ಅದೇ ಷಡ್ವೇದಿ ನಿಗ್ರಹಾಚಾರ ಅಂದ್ರೆ ದೇವರ ವಿಗ್ರಹ ನೋಡ್ರಿ ಎಷ್ಟಿದ್ರೆ ನಿಮ್ಗೆ ಷಡ್ವೇದಿ ನಿಗ್ರಹ ಆಗಿಲ್ಲ ಅಂತ ಅರ್ಥ ಅಂದ್ರೆ ನಿಗ್ರಹ ಯಾವುದನ್ನು ಮಾಡಬೇಕು ಅದೇ ಇಂದ್ರಿಯ ನಮ್ಮ ಅಧೀನ ಕೇಳಬೇಕಾದ್ದನ್ನು ಮಾತ್ರ ಕೇಳುತ್ತೇನೆ ಬೇಡವಂತನ್ನು ಯಾವಾಗಲೂ ಕೇಳೋದೇ ಇಲ್ಲ ಬಯಸುವುದೇ ಇಲ್ಲ ನೋಡಬೇಕಾದ್ದನ್ನು ಮಾತ್ರ ನೋಡುತ್ತದೆ ನೋಡಬಾರದನ್ನು ನೋಡುವುದನ್ನು ಬಯಸುವುದೇ ಇಲ್ಲ ಆ ಸ್ಥಿತಿಗೆ ಇಂದ್ರಿಯಗಳನ್ನ ನಿಯಂತ್ರಿಸುವುದು ಉಂಟಲ್ಲ ಅದೇ ಹೊರಗಿನ ಇಂದ್ರಿಯಗಳು ನಿಯಂತ್ರಣ ಕಣ್ಣು ರೂಪವನ್ನ ಸಪ್ಲೈ ಮಾಡದೇ ಇರಲಿ ಮನಸ್ಸಿಗೆ ಮಳೆದ್ರೆ ಅದೇನೆ ಮನಸ್ಸು ಮೆಲುಕು ಹಾಕ್ತಾ ಇರ್ತದೆ ಆ ರೂಪ ನಿನ್ನೆ ನೋಡಿದ್ಯಲ್ವಾ ಇವತ್ತು ನೋಡು ಅಂತ ಮರುದಿವಸ ಹೇಳ್ತದೆ ಕಣ್ಣಿಗೆ ಮನಸ್ಸು ಅಷ್ಟೇ ಹಾಗೆ ಈ ಕಿವಿ ಒಳಗೆ ವಿಷಯ ಕಳಿಸಿದ್ರೆ ಒಳಗಿನ ಮನಸ್ಸು ಕಿವಿಗೆ ಮೆಸೇಜ್ ಕಳಿಸಿದೆ ಇನ್ನೊಮ್ಮೆ ಕೇಳು ಇನ್ನೊಮ್ಮೆ ಕೇಳು ಅಂತದನ್ನೇ ಕೇಳು ಕೇಳು ಅಷ್ಟೇ ಇನ್ನೇನು ಇಲ್ಲ ಅದರಿಂದ ಈ ಹೊರಗಿನ ಇಂದ್ರಿಯಗಳು ಸ್ಪರ್ಶ ಶಬ್ದ ಕಣ್ಣಾಯಿತು ರೂಪ ಆಯಿತು ಕಿವಿ ಆಯಿತು ಮೂಗು ಗಂಧ ಅಕಂಪು ಇವತ್ತು ಮೂಸಿ ನೋಡುವುದನ್ನು ನಾಳೆಗೆ ಇವತ್ತು ತಿಂದು ನೋಡು ನಿನ್ನೆ ತಿಂದಿದ್ದೆಯಲ್ಲ ರುಚಿ ಇತ್ತಲ್ಲ ಆ ಪೆಪ್ಪರ್ಮಿಂಟು ಅಥವಾ ಆ ಚಾಕ್ಲೇಟು ಅಥವಾ ಐಸ್ ಕ್ರೀಮು ಇವತ್ತು ತಿನ್ನು ಚೆನ್ನಾಗಿತ್ತು ನಿನ್ನೆದ್ದು ಅನ್ನೋದು ಆಮೇಲೆ ಸ್ಪರ್ಶ ನಿನ್ನೆ ಮುಟ್ಟಿದ ವಸ್ತು ಇವತ್ತು ಮುಟ್ಟಬೇಕು ಅನಿಸು ಅಂದ್ರೆ ಸಾಮಾನ್ಯ ಮನುಷ್ಯನ ಬಯಕೆಗಳು ಯಾವಾಗಲೂ ಅಂದ್ರೆ ನಿಯರ್ನೆಸ್ ಈ ವಿಷಯಗಳಲ್ಲಿ ಒಂದು ಸಮಸ್ಯೆ ಏನು ಅಂದ್ರೆ ನಮಗೆ ದೂರ ಇದ್ದದ್ದನ್ನ ವಿಷಯಗಳು ಹತ್ತಿರಕ್ಕೆ ಬರಬಹುದು ನನ್ನ ಹತ್ತಿರಕ್ಕೆ ನನ್ನ ನನ್ನ ಅಂತ ಅದೇ ಹತ್ತಿರ ಅಂದ್ರೆ ನನ್ನ ನನ್ನ ಅಂತ ಮೊದಲು ಒಂದು ವಸ್ತು ಕಿವಿಗೆ ಬೀಳೋದು ಬಹಳ ದೂರ ಇತ್ತು ನಮಗೆ ಗೊತ್ತೇ ಇರಲಿಲ್ಲ ನಾವು ನೋಡಿಯೇ ಇರಲಿಲ್ಲ ಕಿವಿಗೆ ಬಿತ್ತು ಬಿದ್ದುಕೊಂಡೆ ನಾನು ಅದನ್ನು ನೋಡಬೇಕು ಒಂದು ಅಟ್ಯಾಚ್ಮೆಂಟ್ ಪ್ರಾರಂಭ ಆಯಿತು ಕಿವಿಗೆ ಬಿದ್ದ ತಕ್ಷಣ ಐ ಮಸ್ಟ್ ಸೀ ಇಟ್ ಅಂತ ನಾನು ಅದನ್ನು ನೋಡಬೇಕು ಅದು ಕಿವಿಗಿಂತ ಕಣ್ಣು ಹತ್ತಿರ ಯಾಕಂದ್ರೆ ಕಿವಿ ಅಮೆರಿಕಾದಲ್ಲಿದ್ದದನ್ನು ಇವತ್ತು ಕಿವಿ ನಾವು ಸುದ್ದಿ ಕೇಳಬಹುದು ನೋಡಬೇಕಾದ್ರೂ ಹತ್ರ ಬರ್ಬೇಕಲ್ಲ ಅದನ್ನ ಕಿವಿಗಿಂತ ಹತ್ತಿ ಯಾವುದೇ ಒಂದು ವಿಷಯ ಅದು ಹತ್ರ ಬರಬೇಕು ಅಂತ ದೂರ ಇದ್ದದನ್ನು ಹತ್ರ ಬರಬೇಕು ಅಂತ ಬಯಕೆ ಮನುಷ್ಯನಿಗೆ ನೋಡಬೇಕು ಅಂತ ಹತ್ರ ಬರಬೇಕಲ್ಲ ಜಾತಕ ನೋಡಿದ್ರು ಅದು ಎಲ್ಲಿದ್ದದು ಹುಡುಗಿ ಎಲ್ಲೋ ಬೊಂಬಾಯಲ್ಲಿತ್ತು ಹುಡುಗ ಎಲ್ಲೋ ಬೆಂಗಳೂರಿನಲ್ಲಿದ್ದ ಅದನ್ನು ನೋಡಬೇಕು ಅಂತಾಗ ಹುಡುಗಿ ಹುಡುಗ ಇಬ್ರು ಒಂದು ಬೊಂಬಾಯಲ್ಲಿ ಸೇರೋದೊಂದು ಬೆಂಗಳೂರಲ್ಲಿ ಇವರಲ್ಲ ಹತ್ತಿರ ಬಂತು ನೋಡಬೇಕು ಹುಡುಗ ಹುಡುಗಿಯನ್ನು ನೋಡಬೇಕು ಹುಡುಗಿ ಹುಡುಗಿ ಹುಡುಗನ್ನು ನೋಡಬೇಕು ಓಹೋ ಅದು ಮತ್ತೆ ಹತ್ತಿರ ಬಂದ ನಿಯರ್ನೆಸ್ ನೋಡಿ ಆದ್ಮೇಲೆ ಮತ್ತೆ ಮುಟ್ಟಬೇಕು ಅಂತ ಕಾಣೋದು ಮುಂದಿನ ಒಂದು ಕಾರ್ಯಕ್ರಮ ಹಾಗೆ ಆಮೇಲೆ ಅದು ನೋಡಿ ಆದ್ಮೇಲೆ ಇನ್ನೂ ಹತ್ತಿರ ಬರಬೇಕು ಅಂದ್ರೆ ಮುಟ್ಟಿ ನೋಡಬೇಕು ಅದು ಅಲ್ಲಿದ್ರೆ ಮುಟ್ಲಿಕ್ಕೆ ಆಗುದಿಲ್ಲ ಹತ್ತಿರ ಬರಬೇಕು ಅದು ಮದುವೆ ಆಗ್ಬೇಕು ಮುಟ್ಟಬೇಕಾದ್ರೆ ಇದು
ಇದೆಲ್ಲ ಇಂದ್ರಿಯಗಳು ಮಾಡತಕ್ಕಂತ ಕ್ರಿಯೆ. ನಿಯರ್ನೆಸ್, ಒಂದು ಇಂದ್ರಿಯಕ್ಕಿಂತ ಒಂದು ಇಂದ್ರಿಯ ಹತ್ತಿರಕ್ಕೆ ಬಾ, ಮೂಸಿ ನೋಡಬೇಕು ಅದು ಹತ್ತಿರಕ್ಕೆ ಬರಬೇಕು, ತಿಂದು ನೋಡಬೇಕು ಅದು ಹತ್ತಿರಕ್ಕೆ ಬರಬೇಕು, ಬಾಯಿಯೊಳಗೆ ಹೋಗಬೇಕು, ಮುಟ್ಟಿ ನೋಡಬೇಕು, ತಂತಿ ನೋಡಬೇಕು, ಸ್ಪರ್ಶ, ಇದೆಲ್ಲ ನಿಯರ್ನೆಸ್ ಅನ್ನ ಹೆಚ್ಚಿಸುವಂತ. ಹತ್ತಿರ ಅಂದ್ರೆ ಏನು, ನನಗೆ ತುಂಬಾ ಹತ್ತಿರ ಅಂದ್ರೆ ಏನು, ನನ್ನವರು ಅಂತ. ಈ ಅಟ್ಯಾಚ್ಮೆಂಟ್ ಅಂದ್ರೆ ಇಂದ್ರಿಯ, ಒಂದು ಇಂದ್ರಿಯಕ್ಕಿಂತ ಒಂದು ಇಂದ್ರಿಯ ಹೆಚ್ಚು ಹೆಚ್ಚು ಹತ್ತಿರಕ್ಕೆ ಅವನನ್ನ ಎಳೆಯುತ್ತೆ, ವಿಷಯದ ಹತ್ತಿರಕ್ಕೆ, ಅಂದ್ರೆ ಹೆಚ್ಚು ಹೆಚ್ಚು ಅಟ್ಯಾಚ್ಮೆಂಟ್ ಬೆಳೆಸು. ಅದಕ್ಕೆ ಈ ಐದು ಇಂದ್ರಿಯಗಳನ್ನು ಕೂಡ ಮೊದಲು ಪ್ರತ್ಯಾಹಾರ ಮಾಡ, ವಿಡ್ರಾ ಮಾಡ್ಕೋ. ಯಾವುದು ಹತ್ತಿರ ಬರ್ಲಿಕ್ಕೆ ಬಿಡಬೇಡ, ವಿಷಯಗಳು ಹತ್ತಿರ ಬರ್ಲಿಕ್ಕೆ ಬಿಡಬೇಡ. ನೀವು ಸಪ್ಲೈ ಮಾಡಿದೆ ಅಂದ್ರೆ ಮನಸ್ಸು ಕ್ರಮೇಣ ಅಲ್ಲಿ ಬಿಟ್ಟರೆ ಸಾರದು, ಆಮೇಲೆ ಮನಸ್ಸನ್ನು ಪ್ರತ್ಯಾಹಾರ ಮಾಡುವಂತ. ಈ ಪಂಚೇಂದ್ರಿಯಗಳ ಪ್ರತ್ಯಾಹಾರ ಆಯಿತು, ಪಂಚೇಂದ್ರಿಯಗಳಿಂದ ನೀವು ಎಲ್ಲ ಸಂಪ್ಲೀಟ್ ಆಗಿ ಉಪವಾಸ ಹಾಕಿದ್ರಿ. ವಿಷಯ ವಿವರ್ತಂತೆ ನಿರಾಹಾರ, ಅವಳಿಗೆ ಆಹಾರವೇ ಕೊಡಲಿಲ್ಲ, ಕಣ್ಣಿಗೆ ರೂಪದ ಆಹಾರ ಕೊಡಲಿಲ್ಲ, ಕಿವಿಗೆ ಶಬ್ದ ಆಹಾರ, ಉಪವಾಸ ಹಾಕಿದ್ರಿ, ಅದು ಸುಮ್ಮನೆ ಕೂತಿತ್ತು. ಮನಸ್ಸಿಗೆ ಉಪಹಾರ ಉಪವಾಸ ಹಾಕಿದಷ್ಟು ಬಯಕೆ ಜಾಸ್ತಿ. ಆದ್ರಿಂದ ಮನಸ್ಸು ಮತ್ತೆ ಉಳಿದೇ ಉಳಿಯುತ್ತೆ. ಯಾಕೆಂದ್ರೆ ಅದಕ್ಕೆ ನೀವು ಈಗ ಈ ಹೊರಗಿನಿಂದ ವಿಷಯ ಕಳಿಸದೇ ಇದ್ರು ಹಿಂದಿನಿಂದ ಕಳಿಸಿದ್ದೆಲ್ಲ ಸ್ಟಾಕ್ ಆಗುದಲ್ಲೇ. ಅದು ನಮ್ಮ ಎಲ್ಲ ಅನುಭವಗಳ ರಿಸರ್ವ್ ಆಯರ್ ಎಲ್ಲ ಅಲ್ಲಿ ರೆಕಾರ್ಡ್ ಆಗಿದೆ. ಅದು ಸುಪ್ತ ಪ್ರಜ್ಞೆಯಲ್ಲಿ ಈ ಜನ್ಮದಲ್ಲ, ನೂರಾರು ಜನ್ಮಗಳದ್ದು ಏನೇನು ಕಂಡಿದ್ದೇವೆ ಕೇಳಿದ್ದೇವೆ ಅದೆಲ್ಲ ಒಳಗುತ್ತಲ್ಲ, ಅದನ್ನ ಹೇಗೆ ಸ್ವಚ್ಛ ಮಾಡೋದು? ಅದಕ್ಕೆ ಷಡೀಂದ್ರಿಯ, ಆರನೇ ಇಂದ್ರಿಯ ಉಂಟಲ್ಲ ಮನಸ್ಸು, ಅದನ್ನು ವಿಡ್ರಾ ಮಾಡ. ವಿಡ್ರಾ ಮಾಡುವುದ್ರೆ ಹೇಗೆ, ಅದು ಮತ್ತೆ ಮೆಡಿಟೇಷನ್ ನಲ್ಲೇ ಮಾಡಬೇಕು. ಇದನ್ನ ನಾನು ಹಿಂದೆ ಕೂಡ ಇಲ್ಲಿ ಹೇಳಿದ್ದೆ ಅಂತ ನನ್ನ ನೆನಪು. ಏನಾಗುತ್ತೆ ಅಂದ್ರೆ, ಒಳ ಕೂತು ಧ್ಯಾನ ಕೂತು ಕೂಡಲೇ ದೇವರನ್ನ ಸ್ಮರಣೆ ಮಾಡ್ಲಿಕ್ಕೆ ಅಂತ ಕೂತ್ಕೊಳ್ತೇವೆ ಅಂತ ಇಟ್ಕೊಳ್ಳಿ. ದೇವರನ್ನ ಶ್ರೋದ್ಯದ ಆದಿತ್ಯ ವರ್ಣಶ್ಚ ಸೂರ್ಯಮಂಡಲ ಮಧ್ಯದ ಚಕ್ರ ಶಂಖಧರ ಮುಖಸ್ಥೋಧ್ಯೇವಚ ಧ್ಯೇಯ ಸದಾ ಸರಿತ ಮಂಡಲ ಮಧ್ಯವರ್ತಿ ನಾರಾಯಣ ಸರಿಸಿ ಯಾವುದನ್ನು ಸನ್ನಿವಿಷ್ಟ ಏನೋ ರೂಪ. ಅದನ್ನು ನೆನಪಿಸಿಕೊಂಡು ಆ ಶ್ಲೋಕದಲ್ಲಿ ಹೇಳಿದಂತೆ ಭಗವಂತ ರೂಪವನ್ನು ಧ್ಯಾನ ಮಾಡ್ತಾ ಇದ್ರೆ ಭಗವಂತ ಕಾಣಲೇ ಇಲ್ಲ. ಮತ್ತೆ ಒಂದು ಏನೇನೋ ಕಾಣ ಶುರುವಾಯಿತು, ಒಂದು ಭೀಕರವಾದ ರೂಪ, ಭಯಾನಕವಾದಂತಹ ರೂಪ, ಇಲ್ಲ ಹಾವು, ಇಲ್ಲ ಚಂದದ ಹುಡುಗಿ, ಏನೋ ಅದೆಲ್ಲವೂ ಭಯಾನಕವೇ. ಯಾವುದು ಕಂಡ್ರು ಭಯಾನಕವೇ, ಭಯಾನಕವಾದ ರೂಪ ಕಂಡ್ರು ಭಯಾನಕವೇ, ಚಂದದ ಹುಡುಗಿ ಕಂಡ್ರು ಭಯಾನಕವೇ. ಆ ಸಮಯದಲ್ಲಿ ಏನೋ ಒಂದು ಕಾಣಲಿ ಶುರುವಾಗುತ್ತೆ. ಯಾಕೆಂದ್ರೆ ಅದು ಹುಡುಗಿ ಇದ್ದದ್ದು ಒಳಗೆ ಬರುದು, ಅದು ಇಲ್ಲದೆ ಅದು ಬರುದು ಹೇಗೆ? ಮನಸ್ಸಿನ ಒಳಗೆ ಆ ಅಷ್ಟು ಸಮಯ ನಾವು ಏನು ತುಂಬಿಸಿದ್ದೇವೋ ಅದೇ ಧ್ಯಾನದ ಹೊರಗೆ ಬರುದು. ಅಂದ್ರೆ ವೈಂಡಿಂಗ್ ಆಗಿತ್ತಲ್ಲ ಒಳಗಿನಿಂದ, ಅದನ್ನು ಅನ್ವೈಂಡಿಂಗ್ ಪ್ರೊಸೆಸ್ ಆಗ್ಬೇಕು. ಮತ್ತೆ ಅನ್ವೈಂಡ್ ಮಾಡದೆ ಮತ್ತೆ ಹೊಸದ ನೀವನ್ನು ದೇವರನ್ನು ಕಾಣೋದೇ ಸಾಧ್ಯ ಇಲ್ಲ. ದಿಸ್ ಅನ್ವೈಂಡಿಂಗ್ ಇಸ್ ಕಾಲ್ಡ್ ಪ್ರತ್ಯಾಹಾರ. ಮನಸ್ಸಿನಲ್ಲಿ ಒಳಗೆ ತುಂಬಿಸಿದ್ದನ್ನು ಒಂದೊಂದನ್ನೇ ಹೊರಕ್ಕೆ ಕಳಿಸು. ಅದನ್ನ ನಾನು ಎಷ್ಟೋ ಸರ್ತಿ ಎಷ್ಟೋ ಸಭೆಗಳಲ್ಲಿ ಹೇಳಿದ್ದೆ. ಧ್ಯಾನ ಮಾಡುವಾಗ ಏನಾದರೂ ಕಂಡ್ರೆ ಅದು ಕಾಣಲಿ, ಯಾಕಂದ್ರೆ ಹೊರಗೆ ಹೋಗ್ರೆ ಅದು ಅದನ್ನು ಕಾಣಬಾರ್ದು ಒಳಗೆ ಒದ್ದು ಬಿಡುತ್ತೆ ಅದು. ಈಗ ತಪಸ್ಸು ಮಾಡುವಾಗ ಧ್ರುವ, ತಪಸ್ಸು ಮಾಡುವಾಗ ಭೂತ ವೇತಾಳ ಕುಷ್ಮಾಂಡಗಳೆಲ್ಲ ಬಂದು ಅವನು ಇದೆಲ್ಲ ಒಳಗಿನಿಂದ ಬರುವಂತಹದ್ದೇ ಅದು. ಆ ಮಗುವಿಗೆ ಆದಿ ಆ ಕಲ್ಪನೆಗಳೇ, ದೆವ್ವಗಳು ಬಂದು, ಭಯಾನಕವಾದಂತಹ ಭೂತಗಳು ಬಂದು ಇನ್ನು ಕಿಂತ ತಿಂದು ಬಿಡ್ತೇವೆ ಅಂತ ಹೀಗೆ ಬಂದ ಕಾಣದಂತೆ ಅವನಿಗೆ ತಪಸ್ಸು ಮಾಡ್ಲಿಕ್ಕೆ ಕೂತಾಗ. ಅದು ಯಾವುದಕ್ಕೂ ಸ್ವಲ್ಪ ಆಗಲಿಲ್ಲ ಅವನು ತಪಸ್ಸು ಮಾಡ್ದ. ಹಾಗೆ ಏನೇನೋ ಭೀಕರವಾದ ವಿಷನ್ಸ್ಗಳಾಗ್ತಾರೆ ಧ್ಯಾನ ಮಾಡುವಾಗ. ನಾವು ಮನಸ್ಸನ್ನು ತುಂಬಿಸಿಕೊಂಡದೇ ಬರಬಹುದು ನಾನಾ ತರವಾದಂತಹ, ಅದು ಭಯಾನಕ ಇರಬಹುದು ಸುಂದರ ಇರಬಹುದು, ವಿಷನ್ಸ್ ಆಗ್ತಾ ಇರ್ಬೋದು. ಅನೇಕ ಮಂದಿ ಇನ್ನೊಂದು ಸಮಸ್ಯೆ ಆಗುದೇನು ಅಂದ್ರೆ ಹಾವು ಕಾಣಿಸುತ್ತೆ. ಮೆಡಿಟೇಷನ್ ನಲ್ಲಿ ದೇವರನ್ನು ಕಾಣಬೇಕು ಅಂತ ಕಣ್ಣು ಮುಚ್ಚಿ ಕೂತ್ರೆ ಹಾವು ಕಾಣಿಸುತ್ತೆ. ಅದು ನ್ಯಾಚುರಲ್, ಅದು ಒಂಥರ ಅವ ಪ್ರೋಸೆಸ್, ಅದು ಪ್ರೋಸೆಸ್ ನಲ್ಲಿ ಬರುವಂತದ್ದೇ. ಯಾಕಂದ್ರೆ ಕುಂಡಲಿನಿ ಜಾಗೃತ ಆಗುವಂತಹ ಸಂದರ್ಭದಲ್ಲಿ ಮೆಡಿಟೇಷನ್ ಹಾವು ಕಾಣುತ್ತೆ. ಆದ್ರೆ ಬಹಳ ಜನ ಗಾಬರಿ ಆಗ್ಬಿಡ್ತಾರೆ, ಏನೊಂದು ದೇವರು ಧ್ಯಾನ ಮಾಡಿದ್ರೆ ಹಾವು ಕಾಣುತ್ತೆ. ಎರಡು ವಿಷಯ ಉಂಟು, ಹಾವು ಕಾಣುವುದು ಅಂತಂದ್ರೆ ಎಲ್ಲರಿಗೂ ಒಂದೇ ರೀತಿಯಿಂದ ಪ್ರೊಡಿಕ್ಟ್ ಮಾಡ್ಲಿಕ್ಕೆ ಬರುವುದಿಲ್ಲ. ಕೆಲವರಿಗೆ ಹಾವು ಕಾಣ್ತದೆ ಅಂದ್ರೆ ಅವರ ಸಾಧನೆಯ ಪ್ರೋಗ್ರೆಸಿವ್, ಸಾಧನೆಯಲ್ಲಿ ಸ್ವಲ್ಪ ಪ್ರೋಗ್ರೆಸ್ ಇದೆ, ಮುಂದುವರಿರಿ ಅಂತ ಕೆಲವರು ಹೇಳ್ಬೋದು. ಇನ್ನು ಕೆಲವರಿಗೆ ಹಾವು ಕಾಣುತ್ತೆ, ಎಲ್ರಿಗೂ ಒಂದೇ ರೀತಿ ಪ್ರೊಡಿಕ್ಟ್ ಮಾಡ್ಲಿಕ್ಕೆ ಬರುವುದಿಲ್ಲ. ಕೆಲವರಿಗೆ ಹಾ ನೀವು ಸಾಧನೆಯಲ್ಲಿ ಮುಂದುವರೆದಿದ್ದೀರಿ, ನಾನು ಮುಂದುವರೆಸಿ ಅಂತ ಹೇಳ್ಬೋದು. ಕೆಲವರಿಗೆ ಹಾವು ಕಾಣುತ್ತೆ ಧ್ಯಾನ, ಅವಾಗ ಹೇಳ್ಬೇಕು ನೀವು ಬೇಗ ಮದುವೆ ಮಾಡಿಕೊಳ್ಳಿ ಅಂತ ಹೇಳ್ಬೇಕು. ಹಾವು ಕಾಣೋದಕ್ಕೆ ಎರಡು ಕಾರಣಗಳಿರ್ತವೆ. ಸೆಕ್ಸುವಲ್ ಪ್ರಾಬ್ಲಮ್ಸ್ ಇದ್ದವರಿಗೂ ಧ್ಯಾನ ಕೂತ್ರೆ ಹಾವು ಕಾಣುತ್ತೆ, ಸೆಕ್ಸುವಲ್ ಪ್ರಾಬ್ಲಮ್ಸ್ ಇರದೇ ಇದ್ದವರಿಗೂ ಹಾವು ಕಾಣುತ್ತೆ. ಅಂದ್ರೆ ಹಾವು ಕಾಣುವುದು ಯಾವ ಪ್ರಾಬ್ಲಮ್ಸ್ ಇರದೇ ಇದ್ದ ಹಾವು ಕಂಡ್ರೆ ಅದು ಕುಂಡಲಿನಿ ಜಾಗೃತಿಯ ಲಕ್ಷಣ. ಸೆಕ್ಸುವಲ್ ಪ್ರಾಬ್ಲಮ್ಸ್ ಇದ್ದವರು ಅದನ್ನ ಮದುವೆ ಆಗಬೇಕು ಅಂತ ಆಸೆ ಇತ್ತು, ಆದ್ರೆ ಆಗಬೇಕಾದ ಕಾಲದಲ್ಲಿ ಆಗಲಿಲ್ಲ ಅಂತ ಧ್ಯಾನ ಕೂಡ್ತಾರಲ್ಲ ಅವ್ರಿಗೂ ಹಾವು ಕಾಣುತ್ತೆ. ಹೇಳ್ಬೇಕಂದ್ರೆ ಮದುವೆ ಆಗಬೇಕು ಅಂತ ಮುಗಿನ ತನಕ ಆಯ್ತು, ಆಗಲಿಲ್ಲ ಏನ್ ಮಾಡುದು, ಅದಕ್ಕೆ ಆಗದೇ ಇದ್ದದನ್ನು ಮರೆಯುವುದಕ್ಕೋಸ್ಕರ ಧ್ಯಾನ ಕೊಡ್ತಾರಲ್ಲ ಅವ್ರಿಗೆ ಬರೇ ಹಾವು ಕಾಣುತ್ತೆ.
ಈ ಮನಸ್ಸಿನ ಆಟ ಅಂದ್ರೆ ಬಹಳ ಅದ್ಭುತವೇ ಅದು. ಅದು ವಿಚಿತ್ರವಾದಂತಹ ನಾಟಕ ಎಲ್ಲ ಮಾಡುತ್ತೆ ಒಳಗೆ, ನಮಗೆ ಗೊತ್ತಿರದ ಹಾಗೆ ನಮ್ಮ ಒಳಗಿರತಕ್ಕಂಥ ನಾಟಕವನ್ನು ತೋರಿಸ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನೀವು ಬಲವಂತವಾಗಿ ದಯವಿಟ್ಟು ಸಪಸ್ ಮಾಡಿಬಿಡ್ರಿ, ಮದುವೆ ಮಾಡ್ಕೊಳ್ಳಿ ಅಂತ ಹೇಳಿ ಇಳಿದ್ರೆ ಅವ್ರಿಗೆ ಹಾವೇ ಕಾಣೋದು ಕೊನೆವರೆಗೂ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಬೇರೆ ಬೇರೆ ಸ್ಟೇಜಿನಲ್ಲಿ ಬೇರೆ ಬೇರೆ ರೀತಿಯ ಗೈಡೆನ್ಸ್ ಕೊಡಬೇಕು. ವಿಷನ್ಸ್ ನಾನಾ ತರವಾದ ವಿಷನ್ಸ್ ಆಗ್ತಾರೆ, ಆ ಎಲ್ಲ ವಿಷನ್ಸ್ಗಳು ಹೊರಕ್ಕೆ ಬರುವಾಗ ಗಾಬರಿ ಆಗಬಾರದು. ಲಡ್ದಂ ಕಮಾಂಶ್ ಅಂದ್ರೆ ಆವಾಗ ಈ ಎಲ್ಲ ಅರ್ವಾಚೀನ ಫಿಲಾಸಫರ್ಸ್ ಹೇಳ್ತಾರಲ್ಲ, ಅವ್ರ ಪ್ರತ್ಯಾಹಾರವನ್ನು ಹೇಳುದು ಬಹಳ ಜನರಿಗೆ ನಮ್ಗೆ ಗೊಂದಲ ಆಗೋದು. ವೆಕೇಟ್ ಯುವರ್ ಮೈಂಡ್ ಅಂತ ಹೇಳ್ತಿದ್ರು ಜಿಡ್ಡು ಕೃಷ್ಣಮೂರ್ತಿ. ಇದೇ ಪ್ರತ್ಯಾಹಾರ, ಮೊದಲು ಒಳಗಿದ್ದದ್ದು ಖಾಲಿ ಮಾಡು ಅಂದ್ರೆ ಒಳ್ಳೆಯದನ್ನು ತುಂಬಿಸಬಹುದು. ಅದನ್ನು ಅವ್ರು ಹೇಳುದಿಲ್ಲ, ಅವ್ರು ಏನು ಖಾಲಿ ಮಾಡು ಅಂತ ಹೇಳ್ತಾರೆ. ಹೋದವರಿಗೆಲ್ಲ ಖಾಲಿ ಮಾಡಿ ಕಳಿಸ್ತಿದ್ರು, ಅದನ್ನು ತುಂಬಿಸ್ಕೊಳ್ಬೇಕು. ಅವನೇ ಅದು ತುಂಬಿಸ್ಬೇಕು, ನಾನು ತುಂಬಿಸ್ಕೋಬೇಕು. ಅವರು ಒಳಗೆ ಬೇಡವಾಗಿ ತುಂಬಿಸಿಕೊಂಡಂತದನ್ನೆಲ್ಲ ಖಾಲಿ ಮಾಡು ಅಂತ ಹೇಳ್ತಿದ್ರು. ಮತ್ತೇನ್ ತುಂಬಿಸ್ಕೋಬೇಕು ಅಂತ ನಮಗೂ ಬಿಟ್ಟದ್ದು. ಅವ್ರು ಯಾಕೆ ಹೇಳ್ಬೇಕು ಅದನ್ನ, ಖಾಲಿ ಮಾಡು, ಮೊದಲು ಖಾಲಿ ಮಾಡು. ಯಾಕಂದ್ರೆ ತುಂಬಲಿಕ್ಕೆ ಜಾಗ ಇಲ್ಲ ಅವಳಿಗೆ, ತುಂಬಿಸಿ ಬೇಡವಾದ ಕಸ ಕಡ್ಡಿ ಎಲ್ಲ ತುಂಬಿ ಹೋಗಿದೆ ಅವಳಿಗೆ. ಮೊದಲು ಅದನ್ನು ಕೊಳೆ ತೊಳೆ, ವೆಕೇಟ್ ಯುವರ್ ಮೈಂಡ್. ಅದೇ ಪ್ರತ್ಯಾಹಾರ ಅಂದ್ರೆ ಮೈಂಡ್ ವೆಕೇಟ್ ಮಾಡುವಂತ. ಅದನ್ನ ನೋಡಿ, ಪ್ರತ್ಯಾಹೃತ ಷಡೀಂದ್ರಿಯ ಅಂತ. ಮೊದಲು ಈ ಇಂದ್ರಿಯಗಳಿಂದ ರೂಪದ, ಶಬ್ದದ, ಸ್ಪರ್ಶದ, ರಸದ, ಗಂಧದ ಬಯಕೆಯನ್ನು ವೆಕೇಟ್ ಮಾಡಿ, ಆಮೇಲೆ ಮನಸ್ಸಿನಲ್ಲಿ ಎಲ್ಲಿಂದೋ ತುಂಬಿದ್ದೆಲ್ಲ ರೂಪದ ಸಗಂಧ ಸ್ಪರ್ಶ ಶಬ್ದಗಳಿವೆ ಅವೆಲ್ಲ ಹೊರಗೆ ಬರಲಿ ಬರಲಿ, ಯಾವ್ದು ಬೇಕಾದ್ರೂ ಬರಲಿ, ಅದು ಅಪ್ಸರ ಸ್ತ್ರೀಯಾಗಿ ಬರಲಿ, ರಾಕ್ಷಸ ಆಗಿ ಬರಲಿ, ಏನ್ ಬೇಕಾದ್ರೂ ಬರಲಿ, ಬಂದು ಹೋಗಲಿ ಒಮ್ಮೆ, ದಯವಿಟ್ಟು ಹೊರಟೋಗಪ್ಪ ಅಂತ ಅವನು ಕಳಿಸಿಕೊಡ್ಬೇಕು. ಆಮೇಲೆ ಖಾಲಿ ಆಗತ್ತೆ, ಖಾಲಿ ಆದಂತ ಗೊತ್ತಾಗತ್ತೆ. ಒಳಗೆ ಬಣ ಬಣ ಅಂತ ಅಂದ್ರೆ ಗೊತ್ತಾಗತ್ತೆ ಒಳಗೆ ಖಾಲಿ ಆಯ್ತು, ಎಲ್ಲ ಹೊರಗೆ ಹೋಯ್ತು ಅಂದಾಗ ಆರಾಮ. ಆಮೇಲೆ ಬಾರಪ್ಪ ಭಗವಂತ, ಖಾಲಿ ಮಾಡಿದ್ದೇನೆ, ಸಗಣಿ ಸಾರಿಸಿ ತೊಳೆದಿದ್ದೇನೆ, ಸ್ವಚ್ಛವಾಗಿದೆ, ಬಂದು ಕೂಡ ಈ ಹೃದಯ ಮಂಟಪದಲ್ಲಿ ಅಂತ ಆಮೇಲೆ ಕರಿಬೇಕು. ಇದು ಪ್ರತಿ ಇದೆಲ್ಲ ಮಾಡಿದಂತೆ ಅವನು ಧೃತರಾಷ್ಟ್ರ. ಅವನು ಎಷ್ಟು ಮನಸ್ಸಲ್ಲಿ ಕೊಳೆ ತುಂಬಿತ್ತು ನೋಡಿ, ಅವ್ನು 100-117 ವರ್ಷಗಳ ಕಾಲ ಅರಮನೆಯಲ್ಲಿ ಕೂತಿ ಬೇಡವದ್ದನ್ನೆಲ್ಲ ತುಂಬಿಸ್ಕೊಂಡಿದ್ದ, ಮಕ್ಕಳು ಮಾಡಿದ ಎಲ್ಲಾ ಅಪಚಾರಗಳಿಗೆ ತಾನು ಸಾಕ್ಷಿಯಾಗಿ ನಿಂತು, ಅಂತ ಕಾಮಂ ಕುಲಸ್ಯಾಸ್ತು ನ ಸತ್ತು ನ ಶತ್ರೋ ನಿವಾರಿತು, ವಂಶ ನಾಶ ಆದ್ರೆ ಆಗಲಿ ನಾನು ಮಗನನ್ನು ತಡೆಯೋಲ್ಲ ಅಂತ ಹೇಳಿದವ. ವಂಶನಾಶ, ಕೃಷ್ಣ ಸಂಧಾನಕ್ಕೆ ಬಂದವ, ಹೊರಟು ಹೋಗೋ ಒಂದು ಮಾತು ಹೇಳಿ ಹೋದ. ಸಂಧಾನ ಆಗತಕ್ಕಂಥ ಹೊಣೆಗಾರಿಕೆಯನ್ನ ನೀನು ತಪ್ಪಿಸಿಕೊಂಡೆ. ಈ ಇತಿಹಾಸದಲ್ಲಿ ಇಲ್ಲಿ ಶಾಂತಿಯಿಂದ ಜನ ಬದುಕುವುದಕ್ಕೆ ಅಡ್ಡಿಯಾಗಿ ಯುದ್ಧದಿಂದ ಸರ್ವನಾಶಕ್ಕೆ ಕಾರಣನಾದ ರಾಜ ಅಂತ ನಿನ್ನ ಹೆಸರು ಇತಿಹಾಸದಲ್ಲಿ ದಾಖಲೆ ಆಗುತ್ತೆ ಅಂತ ಹೇಳಿ ಹೋದ ಕೃಷ್ಣ. ಆಯ್ತು, ಧೃತರಾಷ್ಟ್ರನಲ್ಲೇ ಯುದ್ಧ ಆಯ್ತು, ಅವನು ತಡೀಲೇ ಇಲ್ಲ ನೋಡಿ ಕೊನೆಗೂ. ಅವನು ಹೇಳ್ತಾನೆ, ಇದು ವಂಶನಾಶ ಆದ್ರೆ ಆಗ್ಲಿ, ಸರ್ವನಾಶ ಆದ್ರೆ ಆಗ್ಲಿ, ನನ್ನ ಮಗ ಹೇಳಿದ್ದನ್ನು ತಡೆಯುವ ನನ್ನಿಂದ ಸಾಧ್ಯ ಇಲ್ಲ. ಇಂಥ ಒಂದು ದೌರ್ಬಲ್ಯದ ಮುದ್ದೆ ಆಗಿದ್ದ ದಶರಥ, ಪ್ರತ್ಯಾಹಾರ ಎಷ್ಟು ಕಷ್ಟ ಯೋಚನೆ ಮಾಡಿ, ಆ ಎಲ್ಲವನ್ನ ಹೊರಕಳಿಸಿಕೊಂಡು ಶುದ್ಧವಾಗಿ ತಪಸ್ಸು ಮಾಡಬೇಕು ಅಂದ್ರೆ ಒಳಗೆ ಎಷ್ಟು ಕೊಳೆ ತುಂಬಿಕೊಂಡಿದ್ದ ಅದು ಎಲ್ಲವನ್ನು ಹೊರಕಳಿಸ, ಪ್ರತ್ಯಾಹಾರದ ಮನಸ್ಸಿನಲ್ಲಿ ಇದ್ದದನ್ನೆಲ್ಲ ಹೊರಕಳಿಸಿದ ಹೊರಕಳಿಸಿದ ಹೊರಕಳಿಸಿದ, ಸ್ವಚ್ಛವಾಯಿತು ಮನಸ್ಸು. ಇನ್ನೂ ಅದ್ಭುತವಾದಂತಹ ಅರ್ಥ ಇದೆ ಇದಕ್ಕೆ. ಅಂದ್ರೆ ಧ್ಯಾನದ ಫೀಲ್ಡ್ನಲ್ಲಿ ನೀವು ಮುಂದುವರೆದಷ್ಟು ಈ ಶಬ್ದ ಹೊಸ ಹೊಸ ಅರ್ಥ ತೆರೆಕೊಳ್ಳುತ್ತೆ. ಅದು ಧ್ಯಾನ ಅಂತಂದ್ರೆ ಬರೀ ಧ್ಯಾನ ಶ್ಲೋಕ ಮಾತ್ರ, ಆದವರಿಗೆ ಏನೂ ತಿಳಿಯೋದಿಲ್ಲ ಈ ವಿಷಯ. ಬರೇ ಧ್ಯಾನ ಅಂದ್ರೆ ಧ್ಯಾನ ಶ್ಲೋಕ, ಪ್ರಜ್ಞಾತವನ ಸುರಮನ ಶ್ಲೋಕ ಹೇಳು, ಗಾಯತ್ರಿ ಹೇಳು, ಕೇಳು, ಹೋಗೋದು ಅಂದ್ರೆ ಏನೂ ತಿಳಿಯೋದಿಲ್ಲ. ಧ್ಯಾನದ ಪ್ರಪಂಚಕ್ಕೆ ಒಳಗೆ ನೀವು ಹೋದರೆ ಇನ್ನೂ ವಿಚಿತ್ರವಾದಂತಹ ಸಂಗತಿಗಳಾಗ್ತವೆ. ಏನು ಅಂದ್ರೆ ಪ್ರತ್ಯಾಹೃತ ಷಡೀಂದ್ರಿಯ, ಕಣ್ಣು ಕೆಲಸ ಮಾಡೋದು ನಿಂತಿತ್ತು ಧ್ಯಾನದಲ್ಲಿ, ಕಿವಿ ಕೆಲಸ ಮಾಡೋದು ನಿಂತಿತ್ತು. ಯಾಕಂದ್ರೆ ಹೊರಗಿನಿಂದ ಯಾರು ಮಾತಾಡಿದ್ರು ಕೇಳಿಸೋದಿಲ್ಲ, ಬೇರೆ ತಾಡನ ಮಾಡಿದ್ರು ಕೇಳಿಸೋದಿಲ್ಲ. ಅದೇ ನಾನು ಹೇಳೋದಂತೆ ಅವಳು, ಅದೇನು ದೊಡ್ಡ ಸಂಗತಿ, ಇಸ್ಪೀಟ್ ಆಡ್ಲಿಕ್ಕೆ ಕೂತವರಿಗೆ ಅವಳು ಬಾಂಬ್ ಬಿದ್ರು ಗೊತ್ತಾಗುದು ಅಷ್ಟು ಏಕಾಗ್ರತೆ, ಕಾನ್ಸಿನ ಮೇಲೆ ಅಷ್ಟು ಕಾನ್ಸಂಟ್ರೇಷನ್ ಬರುತ್ತೆ, ದೇವರ ಮೇಲೆ ಬರಬಾರ್ದೆ, ಸಬ್ಜೆಕ್ಟ್ ಮೇಲೆ ಆಗುದು ಕಾನ್ಸಂಟ್ರೇಷನ್ ಬರುತ್ತೆ, ಕಾನ್ಸ್ ಇಟ್ಕೊಂಡ್ರೆ ಬರುತ್ತೆ. ಅದನ್ನು ದೇವರ ಪಠ ಇಟ್ಕೊಳ್ಳಿ ಮಾಡಿ, ಅದೇ ಕಾನ್ಸಂಟ್ರೇಷನ್ ಕನ್ವರ್ಟ್ ಇಟ್ಟು ಅಲ್ಲಿ ಅದನ್ನು ಚೇಂಜ್ ಮಾಡಿ, ಅಷ್ಟೇ ಬದಲಾವಣೆ, ವ್ಯಕ್ತಿ ಬದಲಾವಣೆ. ಅಷ್ಟೇ ಶಬ್ದ ಕೇಳಿಸೋದಿಲ್ಲ, ರೂಪ ಕಾಣಿಸುವುದಿಲ್ಲ, ಮುಟ್ಟಿದ್ರೆ ಸ್ಪರ್ಶಾನುಭವ ಆಗುವುದಿಲ್ಲ, ನಿದ್ರಾಸ್ಥಿತಿ. ಅದು ಬಾಹ್ಯ ವಿಷಯಗಳಲ್ಲಿ ಪೂರ್ಣ ನಿದ್ರಾಸ್ಥಿತಿ, ಯಾವ ಬಾಹ್ಯೇಂದ್ರಿಯವೂ ಕೆಲಸ ಮಾಡುವುದಿಲ್ಲ. ಬಾಹ್ಯ ಪಂಚೇಂದ್ರಿಯ ಪ್ರತ್ಯಾಹಾರ ಆಯ್ತಾ, ಕೇವಲ ಮನಸ್ಸು ಕೆಲಸ ಮಾಡ್ತಾ ಇರ್ತದೆ. ಆದ್ರಿಂದ ಅದು ನಿಧ್ಯಾನ ಅಂತಂದ್ರೆ ಎಚ್ಚರ ಮತ್ತು ನಿದ್ರೆ ಮತ್ತು ಕನಸು, ಈ ಮೂರರ ಕಾಂಬಿನೇಷನ್ ಅಂತ ನಾನು ಹೇಳೋದು. ಯಾಕಂದ್ರೆ ಹೊರಗಿನ ಪ್ರಪಂಚದ ವಿಷಯದಲ್ಲಿ ಪೂರ್ತಿ ನಿದ್ರೆ, ಆದ್ರೆ ಒಳಗಿನ ಪ್ರಪಂಚದಲ್ಲಿ ಪೂರ್ತಿ ಎಚ್ಚರ. ಅಂದ್ರೆ ಅದು ಎಚ್ಚರವೂ ಹೌದು, ಅದು ನಿದ್ರೆಯೂ ಹೌದು, ಮತ್ತು ಅದು ಮನಸ್ಸಿನಲ್ಲಿ ಒಳಗಿನ ಪ್ರಪಂಚವನ್ನು ಕಾಣೋದು ಕನಸು. ಆದ್ರಿಂದ ಧ್ಯಾನ ಅಂದ್ರೆ ಎಚ್ಚರ ಅಲ್ಲ, ಧ್ಯಾನ ಅಂದ್ರೆ ಕನಸು ಅಲ್ಲ,
ಧ್ಯಾನ ಅಂದ್ರೆ ನಿದ್ರೆ ಅಲ್ಲ, ಆದರೆ ಧ್ಯಾನ ಅಂದ್ರೆ ಎಚ್ಚರವೂ ಹೌದು, ಕನಸು ಹೌದು, ನಿದ್ರೆಯೂ ಹೌದು. ಮನಸ್ಸಿನಲ್ಲಿ ಇನ್ನೂ ಮುಂದಕ್ಕೆ ಹೋಗಬೇಕು ಅಂತಾರೆ. ಅದನ್ನು ಯಾಕೆಂದ್ರೆ ಮನಸ್ಸು ಕೆಲಸ ಮಾಡ್ತಾ ಇದೆ, ಅದರಿಂದ ಅದು ಕನಸು ಆಯಿತು, ಅದು ನಿದ್ರೆ ಒಂದು ಕನಸು ಆಯಿತು. ಒಳಗಿನಿಂದ ಎಚ್ಚರವಾಗಿದ್ದು ಮನಸ್ಸಿನ ಪ್ರಪಂಚದಲ್ಲಿ ಇನ್ನೂ ಅಲ್ಲಿಗೆ ಹೋಗುದು ಅಂದ್ರೆ ಆತ್ಮೇಂದ್ರಿಯವನ್ನು ಕೂಡ ಸ್ಟಾಪ್ ಮಾಡು, ಮನಸ್ಸನ್ನು ಕೂಡ ಸ್ಥಗಿತಗೊಳಿಸಿಬಿಡು. ಉಲ್ಮನಿ ಭಾವ, ಇದನ್ನು ನಾನು ಅನೇಕ ಬಾರಿ ಹೇಳಿದ್ದೇನೆ, ಮನಸ್ಸು ಕೂಡ ಕೆಲಸ ಮಾಡದ ಸ್ಟೇಜ್ ಹೋಗಿಬಿಡುತ್ತೆ. ಯಾವ್ದು ಮನಸ್ಸು ಸತ್ತೋಗ್ಬೇಕು, ಮನಸ್ಸು ಸತ್ತೋಯ್ತು, ಅದಕ್ಕೆ ಕೆಲಸವೇ ಇಲ್ಲ. ಅಂದ್ರೆ ಮನಸ್ಸು ಅಂದ್ರೆ ನಾವು ಬಳಸುವ ಕಂಪ್ಯೂಟರ್, ಒಳಗಡೆ ನಾವು ಏನು ಫೀಡ್ ಮಾಡಿದ್ದೇವೆ ಅದನ್ನು ರಿಸಲ್ಟ್ ಅದನ್ನು ಪಡೆಯುವುದು. ನಾವು ಅದಕ್ಕೆ ಫೀಡ್ ಮಾಡಿದೆವು ಭಗವಂತನ ಸ್ವರೂಪದ ಲಕ್ಷಣ ಎಲ್ಲ ಅದಕ್ಕೆ ಫೀಡ್ ಮಾಡಿದೆವು ಮನಸ್ಸಿಗೆ. ಅದು ಸೂರ್ಯಮಂಡಲದ ಹಾಗೆ ಉದಿಸುವ ಸೂರ್ಯನಂತೆ ಕೆಂಪಾಗಿದ್ದಾನೆ ಭಗವಂತ. ಕೈಯಲ್ಲಿ ಚಕ್ರಶಂಖ ಧರಿಸಿದ್ದಾನೆ, ಎರಡು ಕೈಯನ್ನ ತೋಳ ಮೇಲೆ ಇಟ್ಟಿದ್ದಾನೆ, ಒಂದು ತೊಡೆ ಮೇಲೆ ಎರಡು ತೋಳನ್ನು ಇಟ್ಟುಕೊಂಡಿದ್ದಾನೆ, ಪದ್ಮಾಸನ ಹಾಕಿ ಕೂತಿದ್ದಾನೆ ಅಂತೆಲ್ಲ ನಾವು ಅದಕ್ಕೆ ಫೀಡ್ ಮಾಡಿದೆವು. ಸರಿ, ಕಾಣಿಸು ಅದೇ ಚಿತ್ರವನ್ನು ಕೊಟ್ಟಿದ್ದರು. ಇಟ್ಸ್ ಎ ಕಂಪ್ಯೂಟರ್, ನಿಯರ್ ಕಂಪ್ಯೂಟರ್. ಅದಕ್ಕೆ ಹೇಳ್ತಾರೆ, ಯಪ್ಪ ಇದು ಮತ್ತೆ ಕಂಪ್ಯೂಟರ್ ಫೀಡ್ ಮಾಡಿದ್ದೇ ಕೆಲಸ ಆಯ್ತಲ್ಲ, ನೀನು ಕಂಪ್ಯೂಟರ್ ತೆಗೆದು ಬಿಸಾಡು ಮನೆಯಿಂದ ಹೊರಗೆ ಬಿಸಾಡು. ಮತ್ತೆ ನೀನೇ ಕಂಪ್ಯೂಟರ್ ಆಗು, ಮನಸ್ಸು ಅನ್ನೋ ಕಂಪ್ಯೂಟರ್ ಮೂಲಕ ನೋಡಿದ್ರು ಒಂದು ಎಕ್ಸ್ಟರ್ನಲ್ ಒಂದು ಬೇಕಾಯ್ತಲ್ಲ, ಅದಕ್ಕೂ ತೆಗೆದು ಬಿಡು. ಪ್ರತ್ಯಾಂತ ಷಡೀಂದ್ರಿಯ, ಆರು ಇಂದ್ರಿಯಗಳು ಹೋಗಲಿ ಎಂದರು. ಮತ್ತೆ ಅದಕ್ಕೆ ಸಾಕ್ಷಿ ಷಡೀಂದ್ರಿಯ ಭೇದೇನ ಪ್ರತ್ಯಕ್ಷಂ ಸಪ್ತವಿಧಂ ಸಾಕ್ಷಿ ಷಡೀಂದ್ರಿಯ ಭೇದೇನ, ಆರು ಇಂದ್ರಿಯಗಳಿಂದ ನೋಡುವುದನ್ನು ಬಿಡು, ಏಳನೇ ಇಂದ್ರಿಯದಿಂದ ನೋಡು. ಸಾಕ್ಷಿ ಇಂದ್ರಿಯ ಅಂದ್ರೆ ಆತ್ಮಸ್ವರೂಪಭೂತವಾದಂತಹ ಇಂದ್ರಿಯದಿಂದ ಭಗವಂತನನ್ನು ನೋಡು. ದಟ್ ಈಸ್ ಧ್ಯಾನಕ್ಕಿಂತಲೂ ಆಚರಣೆ ಸ್ಥಿತಿ. ಸ್ವರೂಪಭೂತವಾದ ಇಂದ್ರಿಯದಿಂದ ಭಗವಂತನನ್ನು ನೋಡು. ನೀನೇ ಕಂಪ್ಯೂಟರ್ ಆಗು, ಕಂಪ್ಯೂಟರ್ನ ಇಟ್ಟು ಅದನ್ನು ಬಟಕೋತಿ ರಿಸಲ್ಟ್ ಪಡೆಯೋದಲ್ಲ, ನೀನೇ ಆ ಭಗವಂತನನ್ನ ನೇರ ಆತ್ಮಸ್ವರೂಪವೇ ಭಗವಂತನ ಜ್ಞಾನಾನಂದಮಯವಾದ ಜೀವ, ಜ್ಞಾನಾನಂದಮಯದ ಭಗವಂತನನ್ನು ನೇರ ಮುಖಾಮುಖಿ ನೋಡತಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್. ಅದನ್ನ ಪ್ರತ್ಯಾಹೃತ ಷಡೀಂದ್ರಿಯ ಅದೇನು ಹೇಳ್ತಾ ನೋಡಿ ಏನಾಯ್ತು ಅವನಿಗೆ. ಹರಿಭಾವನೆಯ ಧ್ವಸ್ತ ರಜಸತ್ವ ತಮೋಮನ, ಹರಿಭಾವನ ಒಳಗಿನಿಂದ ಎಲ್ಲ ಭಾವನೆಗಳು ಹೊರಟೋಯ್ತು, ಕೇವಲ ಹರಿ ಕೂತ್ಬಿಟ್ಟ. ಹರಿ ಭಗವಂತನೇ ಒಳಗೆ, ಭಗವಂತನ ಹರಿಭಾವನೆ ಬಿಟ್ಟು ಬೇರೆ ಭಾವನೆಯೇ ಇಲ್ಲ. ಆದ್ರಿಂದ ಅವನ ಎಲ್ಲ ರಜಸ್ಸತ್ವ ತಮೋ ಮಲಗಳು, ಮೂರು ಗುಣಗಳ ಪ್ರಭಾವಕ್ಕೆ ಒಳಗಾಗಿ ಮನುಷ್ಯ ಏನೇನು ಮಾಡ್ತಾನೆ, ಆ ಎಲ್ಲ ಮೂರು ಗುಣಗಳ ತ್ರೈಗುಣ್ಯ ವಿಷಯ ವೇದಾಹ ನಿಸ್ತ್ರೈಗುಣ್ಯೋ ಭವ, ತ್ರೈಗುಣ್ಯದ ಪ್ರಭಾವಕ್ಕೆ ಆಚೆ ಹೋಗಿ ನಿಸ್ತ್ರೈಗುಣ್ಯನಾಗಿ ನಿಂತು ಭಗವಂತನನ್ನು ತನ್ನ ಸ್ವರೂಪದಿಂದ ಕಂಡ. ಅವನು ಧೃತರಾಷ್ಟ್ರ, ಮೊದಲೇ ಭಗವಂತನ ಅಪರೋಕ್ಷವನ್ನು ಪಡೆದಿರತಕ್ಕ ಧೃತರಾಷ್ಟ್ರ ಅನ್ನುವ ಹೆಸರಿನವನೇ ಆದ ಉಪಗಂಧರ್ವ, ಅವನು ಮೊದಲೇ ಅಪರೋಕ್ಷ ಜ್ಞಾನಿ. ಅದರಿಂದ ಅವನಿಗೆ ಸ್ವರೂಪದಿಂದ ಈ ಎಲ್ಲ ಕಂಪ್ಯೂಟರ್ಗಳನ್ನು ಕಲಚಿ ತನ್ನ ಸ್ವರೂಪದಿಂದಲೇ ಭಗವಂತನನ್ನು ಸಾಕ್ಷಾತ್ತಾಗಿ ನೋಡುವುದು ಹಿಂದೆ ಅಭ್ಯಾಸ ಆದದ್ದು, ಈಗ 117 ವರ್ಷದಲ್ಲಿ ಬರತದ್ದು, ಮತ್ತೆ ನೆನಪಿಸಿಕೊಂಡು ಆ ಹಿಂದಿನ ಸ್ಥಿತಿಗೆ ಮುಟ್ಟಿದ. ಅವನು ಮೂಲ ರೂಪದಲ್ಲಿ ಏನು ಭಗವಂತನನ್ನು ಕಂಡಿದ್ದ ಹಾಗೆ ಸ್ವರೂಪದಲ್ಲಿ ಭಗವಂತನ ಕಾಣುವ ಸ್ಥಿತಿಯನ್ನು ಮುಟ್ಟಿದ ಅಂತ ನಾರದರು ಅವನ ತಪಸ್ಸಿನ ಎತ್ತರವನ್ನ ವರ್ಣಿಸುವಂತಹ ಶ್ಲೋಕವನ್ನು ನಾವು ನೋಡ್ತೇವೆ. ಅಲ್ಲಿಂದ ಮುಂದೆ ಏನಾಯಿತು, ನಾರದರು ಏನು ಹೇಳ್ತಾರೆ, ಧರ್ಮರಾಜ ಅದಕ್ಕೆ ಏನು ಪ್ರತಿಕ್ರಿಯಿಸ್ತಾನೆ ಅನ್ನೋದನ್ನು ಇವತ್ತು ನಮ್ಮ ಸಮಯ ಮೀರಿ ನಾವು ಸ್ವಲ್ಪ ಹೊತ್ತು ಮಾತಾಡಿದ್ದೇನೆ. ಮತ್ತೆ ಅದು ಪ್ರಾರಂಭ ಮಾಡುವಾಗ ಒಂದು 10 ನಿಮಿಷ ವಿಳಂಬವಾಗಿತ್ತು ಇವತ್ತು ಅಂತ, ಒಂದು 10 ನಿಮಿಷ ತಡವಾಗಿ ನಡೆಸಿದೆ, ತೊಂದರೆ ಆಗಿದ್ದರೆ ಕ್ಷಮಿಸಿ. ಮತ್ತೆ ನಾಳೆ 6:30 ಗಂಟೆಗೆ ಸೇರುವಾಗ ಅಲ್ಲಿಂದ ನಿಮಗೆಲ್ಲ ಅಭಿನಂದನೆಗಳು ಮತ್ತು ನಮಸ್ಕಾರ.